ಶಾಲಿನಿಯ ಸುವರ್ಣ ನಮಸ್ಕಾರಗಳು. ಪ್ರತಿ ಹೆಣ್ಣು ಮನೆ ಮಂದಿಯನ್ನು ಗೆಲ್ಸೋ ಸ್ಟಾರ್, ಪ್ರತಿ ಹೆಣ್ಣಿನ ಗೆಲ್ಸೋ ವೇದಿಕೆ ಸುವರ್ಣ ಸೂಪರ್ ಸ್ಟಾರ್. ಗೇಮ್ ಮಾತ್ರ ಅಲ್ಲ, ಕನ್ನಡಿಗರ ಹೃದಯನು ಗೆಲ್ಲಣ. ಇದು ಸುವರ್ಣ ಸೂಪರ್ ಸ್ಟಾರ್. ಹೆಣ್ಣಿಲ್ಲದ ಮನೆ ಹಸುವಿಲ್ಲದ ಕೊಟ್ಟಿಗೆ ಇದ್ದಂತೆ ಅಂತ ಒಂದು ಇಂಗ್ಲಿಷ್ ಗಾದೆನೇ ಇದೆ. ಹಸು ಹೇಗೆ ಎಲ್ಲಾ ರೀತಿಯಲ್ಲೂ ಪ್ರಯೋಜನ ಆಗುವಂತ ಕಾಮಧೇನು ಅಂತ ಕರಿತೀವೋ, ಹಾಗೆ ಹೆಣ್ಣು ಕೂಡ ಮನೆಯ ಕಾಮಧೇನು. ನಮ್ಮ ಜನಪದದಲ್ಲೇ ಹೇಳಿಲ್ವೇ, ಹೆಣ್ಣು ಮಗು ಇದ್ದ ಮನೆಯಲ್ಲಿ ಕನ್ನಡಿ ಯಾಕೆ, ಅವಳ ಕಾಲ್ಗೆಜ್ಜೆ ಸದ್ದಿನ ಮುಂದೆ ಸಂಗೀತ ಯಾಕೆ ಅಂತ. ಅಂತಹ ಮನೆಯ ಮೆರುಗು, ಹೆಣ್ಣಿನ ಸುಂದರ ಬದುಕನ್ನ ಸಂಭ್ರಮಿಸುವ ವೇದಿಕೆ ನಮ್ಮ ಸುವರ್ಣ ಸೂಪರ್ ಸ್ಟಾರ್. ಈ ಸಂಚಿಕೆಯ ಮೂರು ಜನ ಸೂಪರ್ ಸ್ಟಾರ್ಸ್ ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ ಜೋರಾದ ಚಪ್ಪಾಳೆಯೊಂದಿಗೆ. ಬೆಂಗಳೂರಿನಿಂದ ನಮ್ಮ ವೇದಿಕೆಗೆ ಆಗಮಿಸುತ್ತಿದ್ದಾರೆ ಸೂಪರ್ ಸ್ಟಾರ್ ವೇದ. ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ರು. ಸದ್ಯ ಡಿಪ್ಲೊಮಾ ಓದ್ತಿರೋ ವಿದ್ಯಾರ್ಥಿನಿ, ಇಂಜಿನಿಯರ್ ಆಗುವ ಕನಸು ಕಟ್ಟಿದ್ದಾರೆ. ಸುವರ್ಣ ಸೂಪರ್ ಸ್ಟಾರ್ ವೇದಿಕೆಗೆ ಸೂಪರ್ ಸ್ಟಾರ್ ವೇದಾರವರಿಗೆ ಪ್ರೀತಿಯ ಸ್ವಾಗತ. ಸೂಪರ್ ಸ್ಟಾರ್ ಕಾವ್ಯರವರ ಊರು ಬೆಂಗಳೂರು. ಪದವಿ ಓದ್ತಿರೋ ವಿದ್ಯಾರ್ಥಿನಿ ಇವರು, ಇವರಿಗೆ ಪುಟ್ಟ ತಂಗಿ ಇದ್ದಾರೆ. ಸೂಪರ್ ಸ್ಟಾರ್ ಕಾವ್ಯರವರಿಗೆ ಸುವರ್ಣ ಸೂಪರ್ ಸ್ಟಾರ್ ವೇದಿಕೆಗೆ ಆತ್ಮೀಯ ಸ್ವಾಗತ. ನನ್ನ ಹಿಂದೆ ಬತ್ತೀರಾ ಐತಲಕ್ಕ ಐತಲಕ್ಕ ಕಣ್ಣಿನಲ್ಲೇ ತಿಂತೀರಾ ಚಕ್ಕಂಡಕ ಚಕ್ಕಂಡಕ ಹಿಂದೆ ಹಿಂದೆ ಬತ್ತೀರಾ ಐತಲಕ್ಕ ಐತಲಕ್ಕ ಬಾರೆ ಅಂತೀರಾ ಬೋಟಿ ಪಿಸು ನೋಡಿ ಕಾಗೆ ಬೋಟಿ ಬಂದಂಗೆ ಹೆಣ್ಣು ಕಾಗೆ ನೆಲ್ಲ ಕುಕ್ಕಿ ಕುಕ್ಕಿ ತಿಂದಂಗೆ. ಬೆಂಗಳೂರಿನಿಂದ ನಮ್ಮ ವೇದಿಕೆಗೆ ಆಗಮಿಸುತ್ತಿದ್ದಾರೆ ಸೂಪರ್ ಸ್ಟಾರ್ ಚೈತ್ರ. ಬಿಕಾಂ ಓದ್ತಿರುವ ಇವರು ತುಂಬು ಕುಟುಂಬದಿಂದ ಬರ್ತಿದ್ದಾರೆ. ಸೂಪರ್ ಸ್ಟಾರ್ ಚೈತ್ರಾರವರಿಗೆ ಸುವರ್ಣ ಸೂಪರ್ ಸ್ಟಾರ್ ವೇದಿಕೆಗೆ ನಲ್ಮೆಯ ಸ್ವಾಗತ. ಚಿಕೆ ತಂದ್ಬಿಟ್ಟ ಕಣ್ಣಲ್ಲಿ ದೃಷ್ಟಿಯ ತೆಗೆದು ನನಗೆ ಪ್ರೀತಿಯ ತಾಯತ ಕಟ್ಬಿಟ್ಟ ಆರಾಮಾಗಿರಿಸು ಲಕ್ಷ್ಮಿ ಈ ಫಸಲೆಲ್ಲ ಮಾಮೂಲಿ ಕನ್ಫ್ಯೂಷನ್ ಬಿಟ್ಟ ಯು ಡೋಂಟ್ ವರಿ ಸುಬ್ಲಕ್ಷ್ಮಿ. ನಮ್ಮ ಮೂರು ಜನ ಸೂಪರ್ ಸ್ಟಾರ್ಸ್ ಬಂದ್ ನಿಂತಾಗಿದೆ, ಕುಶಲವೇ ಕ್ಷೇಮವೇ ಅಂತ ಅವ್ರನ್ನ ಕೇಳೋಣ. ನಮಸ್ಕಾರ ವೇದಾ. ನಮಸ್ಕಾರ ಮಾ. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಿ ನೀವು? ನಾನು ಸೂಪರ್ ಆಗಿದ್ದೀನಿ. ವೇದಾ ಅವ್ರೆ, ಎಲ್ಲಿಂದ ಬಂದಿರೋದು ನೀವು? ನಾನು ಬ್ಯಾಂಗ್ಳೂರಿಂದ. ಏನ್ ಮಾಡ್ತೀರಾ ನೀವು? ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್. ಏನ್ ಮಾಡೋಣ ಅಂತಿದ್ದೀರಾ ನೆಕ್ಸ್ಟ್? ನೆಕ್ಸ್ಟ್ ಇಂಜಿನಿಯರಿಂಗ್ ಮಾಡೋಣ ಅನ್ಕೊಂಡಿದ್. ಯಾಕೆ ವೇದಾ? ಎಷ್ಟೊಂದ್ ಫೀಲ್ಡ್ ಇದೆಯಲ್ಲ ಅಂತ ಅಂದ್ರೆ, ಇಂಜಿನಿಯರಿಂಗ್ ಮಾಡೋ ತಪ್ಪು ಅಂತೆಲ್ಲ ನಾನು ಹೇಳ್ತಿರೋದು, ಬೇರೆ ಆಪ್ಷನ್ಸ್ ಇದೆಯಲ್ಲ ಅಂತ. ನಂಗೂ ಸಾಫ್ಟ್ವೇರ್ ಕಂಪನಿಯಲ್ಲಿ ವರ್ಕ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಸೊ ಹಂಗಾರೆ ಯಾರ್ದು ಒತ್ತಾಯ ಬೇರೆ ಏನು ಮಾಡ್ಬೇಡಿ ಅಷ್ಟೇ. ಮನೇಲಿ ಯಾರ್ಯಾರು ಇದ್ದಾರೆ? ನಾನು, ನಮ್ಮ ಅಪ್ಪ ಅಮ್ಮ, ಅಜ್ಜಿ, ನನ್ನ ತಮ್ಮ. ಇಲ್ಲಿ ಯಾರು ಬಂದಿದ್ದಾರೆ? ನನ್ನ ತಮ್ಮ ಬಂದಿದ್ದಾನೆ. ಇಂಟ್ರೊಡ್ಯೂಸ್ ಮಾಡ್ಕೊಡಿ. ಜಗದೀಶ್ವರ ಅಂತ ಅವನ ಹೆಸರು.
ಅಲ್ಲೊಬ್ರೆ ಪಾಪ ಕೂತಿದಾರಲ್ಲ ಅವರ ನಮಸ್ಕಾರ ಜಗದೀಶ್ವರ್ ಅವರೇ ಅಲ್ಲ ಅವರು ನಿಮ್ಮ ಹೆಸರು ಹೇಳಿದ್ರಲ್ವಾ ಅವಾಗ ಅಲ್ಲಾಡ್ದೆ ಕೂತ್ಕೊಂಡ್ರೆ ನನಗೆ ಹೆಂಗ್ ಗೊತ್ತಾಗತ್ತೆ ಯಾರು ಅವ್ರ ತಮ್ಮ ಅಂತ ನೀವು ಇಂಟ್ರೊಡ್ಯೂಸ್ ಮಾಡಿ ಅಂತ ಹೇಳಿದ್ರಲ್ಲ ಅದಕ್ಕೆ ಅದಕ್ಕೆ ಕಾಯ್ತಾ ಇದ್ರ ಅವ್ರು ಫುಲ್ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಅಲೋ ಹೇಳೋಣ ಅಂತ ತಾವೇನ್ ಮಾಡ್ತೀರಾ ಸರ್ ನನ್ ಸೆಕೆಂಡ್ ಫಸ್ಟ್ ಇಯರ್ ಡಿಗ್ರಿ ಇವರು ಜಗಳಾಡೋ ಟೈಪ್ಸ ನಿಮ್ಮ ಅಕ್ಕ ದಬ್ಬಾಳ್ಕೆ ಎಲ್ಲ ಮಾಡ್ತಾರ ಮನೇಲಿ ಏನ್ ಏನೇನ್ ತರ ಮಾಡ್ತಾರಪ್ಪ ಏನಂದ್ರೆ ಒಂದ್ ವಸ್ತು ಇದ್ರೆ ಇಬ್ರು ಜಗಳಾಡ್ತೀವಿ ಅದೊಂದೇ ನಮ್ಗೆ ಬೇಕು ಅಂತ ಅದಕ್ಕೋಸ್ಕರ ಜಗಳ ಆಗುತ್ತೆ ಯಾರು ಜಾಸ್ತಿ ಜಗಳ ಆಡೋದು ಯಾರು ನಾನೇ ಸ್ಟಾರ್ಟ್ ಮಾಡ್ತೀನಿ ಎಂಡ್ ಅವಳು ಮಾಡ್ತಾಳೆ ಒದೆ ಒದೆಗಿದೆ ಎಲ್ಲ ಕೊಡ್ತಾರ ವೇದ ಅವರು ಅವಳು ಕೊಡಲ್ಲ ನಾನ್ ಕೊಡ್ತೀನಿ ವಾಟ್ ಇಸ್ ದಿಸ್ ಹೊಡ್ಸ್ಕೊತೀರಾ ನಾನು ಅಮ್ಮಂಗೆ ಹೇಳ್ಬಿಟ್ಟು ಹೊಡಿಸ್ತೆ ಅಂದ್ರೆ ವೇದ ಅವ್ರು ಸ್ಟ್ರೈನ್ ತಗೊಳಲ್ಲ ಮಮ್ಮಿಗೆ ಹೇಳಿ ಹೊಡಿಸ್ತಾರ ಅವರು ವಂಡರ್ಫುಲ್ ನೋಡಿದ್ರೆ ನಂಗೂ ನೋವಾಗುತ್ತಲ್ಲ ಸುಮ್ಮನೆ ಐ ಟೋಟಲಿ ಅಂಡರ್ಸ್ಟ್ಯಾಂಡ್ ಅಂದ್ರೆ ಅದೇ ಹೇಳಿದ್ದು ಟೆನ್ಷನ್ ತಗೋಬಾರ್ದು ಬಟ್ ಕೆಲಸ ಮಾಡಿಸ್ಕೋಬೇಕು ನಾವು ಆಮೇಲೆ ಮಿಸ್ಟರ್ ಜಗದೀಶ್ವರ್ ಅವರೇ ಅಕ್ಕ ಅವರು ಮರ್ಯಾದೆ ಕೊಡಿ ಒಡೆ ಗಿಡಿ ಅದೆಲ್ಲ ಇಟ್ಕೋಬಿಡಿ ನೀವು ಏನೋ ಅವ್ರೇನಾದ್ರು ಹೊಡೆದ್ರೆ ಇನ್ನೊಂದ್ಸಲ ನಿಮ್ ಮಮ್ಮಿ ಇದ್ರು ನನಗೆ ಫೋನ್ ಮಾಡ್ತೀನಿ ನಮ್ಮ ವೇದಿಕೆಗೆ ಸ್ವಾಗತ ಆದ್ರೆ ನಿಮ್ಗೋಷ್ಟೇ ವೇದ ಅವರೇ ನಮ್ಮ ವೇದಿಕೆಗೆ ಸ್ವಾಗತ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಕಾವ್ಯ ನಮಸ್ತೆ ಮ್ಯಾಮ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಎಲ್ಲಿಂದ ಬಂದಿರೋದು ಬ್ಯಾಂಗ್ಳೂರ್ ಇಂದ ಏನ್ ಮಾಡ್ತೀರಾ ನಾನ್ ಇವಾಗ ಬಿ ಸಿ ಎ ಮಾಡ್ತೀನಿ ಓಕೆ ನೆಕ್ಸ್ಟ್ ಏನ್ ಮಾಡ್ತಿದ್ದೀರಾ ಸಾಫ್ಟ್ವೇರ್ ಇಂಜಿನಿಯರ್ ಯಾಕೆ ಎಷ್ಟೊಂದು ಬೇರೆ ಏನೇನೋ ಕ್ಷೇತ್ರಗಳಿದೆ ಅಲ್ವಾ ಸಾಫ್ಟ್ವೇರ್ ಅಂದ್ರೆ ಸಿ ಯಾಕೆ ಹಂಗ ಹೇಳ್ತೀನಿ ಕೇಳಿ 9 to 5 ಜಾಬ್ ಅಲ್ವಾ ಅದು ಬಟ್ ಹಂಗು ಎಸೆ ಕುತ್ಕೊಂಡು ವರ್ಕ್ ಮಾಡ್ಬೋದಲ್ಲ ಎಲ್ಲ ನೋಡಿ ಎಲ್ಲರ ಸುಖದ ಸುಪ್ಪತ್ತಿಗೆಯಲ್ಲಿ ಇರ್ಬೇಕು ಅಂತ ಚೂಸ್ ಮಾಡ್ಕೋತಿದ್ದಾರೆ ನಾನ್ ಯಾರು ಬೇಡ ಅಂತ ಹೇಳೋದಿಕ್ಕೆ ಕರೆಕ್ಟ್ ನಿಮ್ ಹಾಬೀಸ್ ಏನ್ ಹೇಳಿ ಡಾನ್ಸಿಂಗ್ ಸಿಂಗಿಂಗ್ ಡಾನ್ಸ್ ಅಂಡ್ ಸಿಂಗಿಂಗ್ ಬುಕ್ಸ್ ಹಾಡ್ ಕಲ್ತಿದ್ದೀರಾ ಕಲಿತಾ ಇದ್ದೀರಾ ಹಾಡ್ ಆಡ್ತೀನಿ ಅಷ್ಟೊಂದ್ ಹಾಡಲ್ಲ ಹಾಡಕ್ ಇಷ್ಟ ಅಂತ ಹಾಡೋದು ಓಕೆ ಮನೇಲಿ ಯಾರ್ಯಾರಿದ್ದಾರೆ ಮಮ್ಮಿ ಡ್ಯಾಡಿ ತಂಗಿ ನಾನು ಅಜ್ಜಿ ಓಕೆ ಇಲ್ಲಿ ಯಾರು ಬಂದಿದ್ದಾರೆ ನನ್ನ ತಂಗಿ ನಮ್ ಡ್ಯಾಡಿ ಇಂಟ್ರೊಡ್ಯೂಸ್ ಮಾಡ್ಕೊಡಿ ರಿಷಾ ಕಮಲ್ ರಾಜ್ ಕಮಲ್ ರಾಜ್ ಅವರೇ ನಮಸ್ಕಾರ ಕಮಲ್ ರಾಜ್ ಅವರೇ ನಮಸ್ಕಾರ ಮ್ಯಾಮ್ ಸರ್ ತಾವೇನ್ ಮಾಡ್ತೀರಾ ಮೇಡಮ್ ಬಿಸ್ನೆಸ್ ಮಾಡ್ತಾ ಇದ್ದೇನೆ ಹೇಗೆ ನಿಮ್ ಮಗಳು ಮನೆಯಲ್ಲಿ ಹಿಂಗೆ ಸಾಫ್ಟ್ ಸಾಫ್ಟ್ ಆಗಿರ್ತಾರ ಕುಯ್ ಕುಯ್ ಅಂತ ಅಥವಾ ಫುಲ್ಲು ಎಲ್ಲ ಅವಳು ತುಂಬಾ ಸಾಫ್ಟ್ ಮೇಡಮ್ ಅವಳು ಓ ಹೌದಾ ಮನೇಲೂ ಹಿಂಗೇನಾ ಹಾಗೆ ಇರ್ತಾರೆ ಯಾಕಂದ್ರೆ ಅವ್ರ ವಾಯ್ಸ್ ಕೇಳಿಸ್ಕೋಬೇಕು ಅಂದ್ರೆ ನೀವು ನಿಂತ್ಕೋಬೇಕಿಲ್ಲ ಅದಕ್ಕೋಸ್ಕರ ಕೇಳ್ದೆ ಮಾತು ಕಮ್ಮಿ ತುಂಬಾ ಹೌದಾ ಓಕೆ ನಿಮ್ ತಂಗಿನ ಅವರು ಕೋ ಸಿಸ್ಟರ್ ಹಾಯ್ ತ್ರಿಷಾ ಹಾಯ್ ಮ್ಯಾಮ್ ಏನ್ ಮಾಡ್ತೀರಾ ನಾನ್ ಸೆಕೆಂಡ್ ಪಿ ಯು ಮಾಡ್ತಾ ಇದ್ದೀನಿ ಓಕೆ ಸೂಪರ್ ನಿಮ್ಮಿಬ್ಬರಿಗೂ ನಮ್ಮ ವೇದಿಕೆಗೆ ಸ್ವಾಗತ ನಿಮ್ಗೂ ಅಷ್ಟೇ ಕಾವ್ಯ ಅವರೇ ನಮ್ಮ ವೇದಿಕೆಗೆ ಸ್ವಾಗತ ನಮಸ್ಕಾರ ಚೈತ್ರ ಹಲೋ ಮ್ಯಾಮ್ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ನೀವು ಏನೋ ಖುಷಿ ಏನು ಖುಷಿ ನಿಮ್ನ ನೋಡಿದ್ನಲ್ಲ ಅದೇ ಖುಷಿ ಓ ಹೌ ಸ್ವೀಟ್ ನಿಮ್ ಒಬ್ಬಟ್ ಇಷ್ಟ ಆಯ್ತು ನನ್ಗೆ ಆತರದೊಂದ್ ನತ್ತಿದೆ ಎರಡಿಟ್ಕೊಂಡಿದ್ದೀನಿ ನಾನು ಬಟ್ ತುಂಬಾ ಮುದ್ದಾಗಿ ಕಾಣ್ತಾ ಇದ್ದೀನಿ ಚೆನ್ನಾಗಿ ರೆಡಿ ಆಗಿದ್ದೀರಾ ಏನ್ ಮಾಡ್ತೀರಾ ಚೈತ್ರ ನಾನ್ ಬಿ ಕಾಮ್ ಮಾಡ್ತಾ ಇದ್ದೀನಿ ಪಾಸ್ ಮಾಡಿದ್ರಲ್ವಾ ಹೇಳ್ಬಿಡಿ ಸುಮ್ನೆ ಹೊಟ್ಟೆ ಒರ್ಸ್ಬಿಡಿ ಆಯ್ತಾ ನನ್ಗೆ ಯಾಕಂದ್ರೆ ನಾವೆಲ್ಲ ಇಷ್ಟು ಕಷ್ಟಪಟ್ಟು ಓದಿ ಎಕ್ಸಾಮ್ ಬರ್ದು ರಿಸಲ್ಟ್ ಬರೋವರೆಗೂ ಭಯ ಅಂದ್ರೆ ಭಯ ಮನೇಲಿ ಎಲ್ಲಿ ಒದೆ ಬೀಳುತ್ತೋ ಅಂತ ರಿಸಲ್ಟ್ ಬಂದ್ಮೇಲೆ ಅದಕ್ಕೆ ಶುಗರ್ ಕೋಟಿಂಗ್ ಮಾಡಿ ಮನೇಲಿ ಹೇಳಿ ಎಷ್ಟೆಲ್ಲ ಸಾಹಸಗಳು ನಿಮಗ್ ನೋಡಿ ಆರಾಮಾಗ ತೇಲ್ ಆರಾಮಾಗಲ್ಲ ನಾವು ಎಷ್ಟು ಕಷ್ಟ ಪಟ್ಕೊಂಡು ಟೆನ್ಷನ್ ಟೆನ್ಷನ್ ಅಲ್ಲಿ ಫುಲ್ಲು ಇನ್ನು ಎಕ್ಸಾಮ್ ಬರೀತೀವಾ ಇಲ್ವಾ ಓದ್ಬೇಕಾ ಬೇಡ್ವಾ ಸುಂದರಿ ಸುಂದರಿ ನನ್ನ ಮಾತು ಸ್ವಲ್ಪ ಕೇಳೇನಿ ಎಕ್ಸಾಮ್ ಬರೀತೀವ ಇಲ್ವಾ ಕ್ಯಾನ್ಸಲ್ ಮಾಡ್ತಾರ ಇಲ್ವಾ ಸಿ ಬಿ ಎಸ್ ಸಿ ಕ್ಯಾನ್ಸಲ್ ಆಯ್ತು ನಮ್ಗೆ ಯಾವಾಗ ಆಗುತ್ತೆ ಮಾಡಲ್ವಾ ಹಂಗೆ ಟೆನ್ಷನ್ ಜಾಸ್ತಿ ಇರುತ್ತೆ ತುಂಬಾ ಟೆನ್ಷನ್ ಹೌದು ಚೈತ್ರ ತುಂಬಾ ಟೆನ್ಷನ್ ಲೈಫ್ ಅಲ್ಲಿ ಹೆಂಗ್ ನಡೀತೀರ ಆನ್ಲೈನ್ ಕ್ಲಾಸ್ ಆನ್ಲೈನ್ ಕ್ಲಾಸ್ ಇನ್ನೂ ಅಡ್ಮಿಷನ್ ಆಗಿಲ್ಲ ಡಿಗ್ರಿ ಕಾಲೇಜ್ ಅಲ್ಲ ಅದು ಪ್ರೀವಿಯಸ್ ಮಾಡ್ತಾ ಇದ್ರು ಸಿಗ್ನಲ್ ವೀಕ್ ಅರ್ಥ ಆಗಲ್ಲ ಒಂದೊಂದ್ಸತಿ ಸಿಗ್ನಲ್ ವೀಕ್ ಯಾರ್ದು ನಿಮ್ದ ಟೀಚರ್ದ ಅವ್ರದ್ದು ಫ್ಯಾನ್ ಎಲ್ಲ ಹಾಕ್ತಿರ್ತಾರಲ್ವಾ ತುಂಬಾ ಸೌಂಡ್ ಜಾಸ್ತಿ ಬರ್ತಾ ಇರುತ್ತೆ ಅವ್ರ ಮಕ್ಳು ಬೇರೆ ಮಧ್ಯದಲ್ಲಿ ಕ್ಯಾಮ್ರಾ ಹಿಂಗೆ ಹಿಂಗೆ ಎಲ್ಲ ಮಾಡ್ತಾ ಇರ್ತಾರೆ ಡಿಸ್ಟ್ರಾಕ್ಟ್ ಆಗೋಗ್ಬಿಡುತ್ತೆ ಬೇಗ ಅವಾಗ ಎಷ್ಟು ನೆವಗಳು ನೋಡಿ ಫ್ಯಾನ್ ಹಾಕಿರ್ತಾರಂತೆ ಸೌಂಡ್ ಮಕ್ಳು ಕ್ಯಾಮ್ರಾ ಮುಂದ್ ಬರ್ತಾರಂತೆ ಏನ್ ತುಂಬಾ ನಿಯತ್ತಾಗಿ ನೀವು ಕೂತಿರೋ ಬುಕ್ ಪೆನ್ ಇಟ್ಕೊಂಡಲ್ಲಿ ನೋಟ್ಸ್ ಬರ್ಕೊಳಕ್ಕೆ ಅಲ್ವಾ ಅದೆಲ್ಲ ಏನು ಇಲ್ಲ ಅಂದಿದ್ರೆ ಕರೆಕ್ಟ್ ಆಗಿ ಕೇಳ್ತಿದ್ರ ಪಾಠ ನೀವು ಕ್ಲಾಸ್ ಅಲ್ಲಿ ಅವಾಗೆಲ್ಲ ಫುಲ್ ನೋಡ್ತಾ ಇರ್ತಾರಲ್ವಾ ಟೀಚರ್ಸ್ ನಂಬದೆ ಚೈತ್ರ ನಂಬದೆ ನಾನು ಕಾಲೇಜ್ಗೆ ಹೋಗಿದ್ದೆ ಚೈತ್ರ ನಾನು ಇದೆಲ್ಲ ಈ ಫ್ಯಾನ್ ಗಾಳಿ ಅದೆಲ್ಲ ಮುಗಿಸ್ಕೊಂಡೇ ಬಂದಿರೋದು ಇರ್ಲಿ ಮನೆಯಲ್ಲಿ ಯಾರ್ಯಾರಿದ್ದಾರೆ ಹೇಳಿ ನಮ್ದು ಜಾಯಿಂಟ್ ಫ್ಯಾಮಿಲಿ
ಡ್ಯಾಡಿ ಮಮ್ಮಿ ನಾನು ಅಣ್ಣ ಚಿಕ್ಕಮ್ಮ ಚಿಕ್ಕಪ್ಪ ಇಬ್ರು ತಮ್ಮಂದ್ರು ನಮ್ಮಜ್ಜಿ. ಒಂದ್ 10 ಮೆಂಬರ್ಸ್ ಇದ್ದೀರಾ? 9. ಅಡಿಗೆ ಯಾರು ಮಾಡೋದು? ಅಮ್ಮ ಚಿಕ್ಕಮ್ಮ. ನೀವು ಬೈ ಮಿಸ್ಟೇಕ್ ಆದ್ರೂ ಏನಾದ್ರು ಹೆಲ್ಪ್ ಮಾಡ್ತೀರಾ? ಹಾ, ನಾನು ನಾನ್ ವೆಜ್ ಮಾಡ್ತೀನಿ, ನಂಗೆ ವೆಜ್ ಮಾಡಕ್ ಬರಲ್ಲ. ಬರಲ್ಲ ಅಂದ್ರೆ ತರಕಾರಿ ಬಗ್ಗೆ ಪ್ರೀತಿ ಇಲ್ಲದೆ ಪರವಾಗಿಲ್ಲ, ಅಡಿಗೆ ಮಾಡ್ತೀರಲ್ಲ? ಎಲ್ಲ ನಮ್ ಡ್ಯಾಡಿ ಹೇಳ್ಕೊಟ್ಟಿರೋದು. ಅಂದ್ರೆ ಸ್ಟೌವ್ ಇವೆಲ್ಲ ಎಲ್ಲಿದೆ ಗೊತ್ತು ನಿಮ್ ಮನೇಲಿ? ಇವಾಗ 9 ಜನ ಮನೇಲಿ ಇದಾರಲ್ಲ, ಇಲ್ಲಿಗೆ ಯಾರು ಬಂದಿದ್ದಾರೆ? ಚಿಕ್ಕಮ್ಮ. ಹೌದಾ, ಇಂಟ್ರೊಡ್ಯೂಸ್ ಮಾಡ್ಕೊಡಿ. ಜಯಂತಿ ಅವ್ರ ಹೆಸರು. ನಮಸ್ಕಾರ ಜಯಂತಿ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ. ಇವರು ಕ್ಲೇಮ್ ಮಾಡ್ತಿದಾರಲ್ಲ ಜಯಂತಿ ಅಡಿಗೆ ಮಾಡ್ತೀನಿ ಅಂತ, ಮಾಡ್ತಾರಾ? ಖಂಡಿತ ಮಾಡ್ತಾರೆ ಮೇಡಮ್. ನೀವು ಸಪೋರ್ಟ್ ಮಾಡಿದ್ರಾ? ಹಾ, ಸಪೋರ್ಟ್ ಮಾಡ್ಲೇಬೇಕಲ್ವಾ. ಅಂದ್ರೆ ಏನರ್ಥ? ಅಂದ್ರೆ ಹೆಣ್ಮಕ್ಳು ಅಡಿಗೆ ಕಲಿಲೇಬೇಕಲ್ವಾ? ಅದೆಲ್ಲ ಏನ್ ಅವಶ್ಯಕತೆನೆ? ತಪ್ಪು ತಿಳುವಳಿಕೆ ಅದು. ಹೆಣ್ಮಕ್ಳು ಅಡಿಗೆನೆ ಕಲಿಲೇಬೇಕು ಅನ್ನೋ ಸಮಾನ ಹೊರಟೋಯ್ತಿವಾಗ, ಆಯ್ತಾ? ಎಲ್ಲಾರು ಅಡಿಗೆ ಕಲಿಬೇಕು. ಅಂದ್ರೆ ಎಲ್ಲಾ ಟೈಮು ಯಾವಾಗ್ಲೂ ಒಂದೇ ತರನೇ ಇರಲ್ವಲ್ಲ ಮೇಡಮ್, ಒಂದ್ ಸ್ವಲ್ಪ ಆದ್ರೂ ಕಲ್ತಿರ್ಬೇಕಲ್ವಾ? ಕರೆಕ್ಟ್. ನೋಡಿ, ಅಲ್ಲಿ ಪಕ್ಕದಲ್ಲಿ ಕೂತಿದಾರಲ್ಲ, ಅವರು ಅಡಿಗೆ ಕಲಿಬೇಕು. ಕಲ್ತಿದೀಯಪ್ಪ? ಇಲ್ಲ ಇಲ್ಲ, ಆಮೇಲೆ ಕೇಳ್ತೀನಿ ಹೆಂಗ್ ಮಾಡೋದು ಅಂತ. ಸೊ ದಿನ ಹೆಲ್ಪ್ ಮಾಡ್ತಾರಾ ಅಥವಾ ಒನ್ಸಿನ ಬ್ಲೂಮೂನ್ ಯಾವಾಗ್ಲೋ? ಇಲ್ಲ ಇಲ್ಲ, ಹಂಗೇನಿಲ್ಲ ಮೇಡಮ್, ದಿನ ಹೆಲ್ಪ್ ಮಾಡ್ತಾಳೆ. ತುಂಬಾ ಸಪೋರ್ಟ್ ಮಾಡ್ತಿದ್ದೀರಲ್ಲ ಜಯಂತಿ ಅವರೇ. ಹಂಗೇನಿಲ್ಲ ಮೇಡಮ್. ಟ್ಯೂಷನ್ ಕೊಟ್ಕೊಂಡು ಕರ್ಕೊಂಡ್ ಬಂದಿದ್ದಾರಾ? ಇಲ್ಲ ಇಲ್ಲ, ಇರೋ ನಿಜನ ಹೇಳ್ತಾ ಇದೀವಿ ಮೇಡಮ್. ನಮ್ಮ ವೇದಿಕೆಗೆ ಸ್ವಾಗತ ಜಯಂತಿ ಅವರೇ. ಚೈತ್ರ, ನಿಮ್ಗೂ ಅಷ್ಟೇ, ನಮ್ಮ ವೇದಿಕೆಗೆ ಸ್ವಾಗತ. ಇಲ್ಲೇನು ಫ್ಯಾನ್ ಗಾಳಿದು ಶಬ್ದ, ಮಕ್ಳು ಕ್ಯಾಮ್ರಾ ಮುಂದೆ, ಅದೆಲ್ಲ ಏನಿರಲ್ಲ, ಆಯ್ತಾ? ಓಕೆ ಓಕೆ. ಮೂರೇ ಜನ ರೆಡಿಯಾಗಿ ನಿಂತಾರೆ. ನುಡಿ ಕನ್ನಡ ಅಂತ ಹೇಳ್ಸಕ್ ಮುಂಚೆ ಒಂದು ಪುಟ ವಿರಾಮ ತಗೊಳ್ಳೋಣ. ನೀವು ಇವ್ರ ತನನೇ ಇಲ್ಲಿ ಬಂದು ಭಾಗವಹಿಸ್ಬೇಕು ಅಂದ್ರೆ ವೆರಿ ಸಿಂಪಲ್, ನಿಮ್ಮ ಜೀವನದ ಕಿರು ಪರಿಚಯದ ವಿಡಿಯೋನ ರೆಕಾರ್ಡ್ ಮಾಡಿ ಸ್ಕ್ರೀನ್ ಮೇಲೆ ಬರ್ತಿರುವಂತ ವೆಬ್ಸೈಟ್ ಅಡ್ರೆಸ್ಗೆ ಅಪ್ಲೋಡ್ ಮಾಡಿದ್ರೆ ಸಾಕು. ಈ ವೇದಿಕೆಯಲ್ಲಿ ನಿಮಗಾಗಿ ನಾನು ಕಾಯ್ತಾ ಇರ್ತೀನಿ. ನೋಡ್ತಾ ಇರಿ ಸುವರ್ಣ ಸೂಪರ್ ಸ್ಟಾರ್. ಪುಟ್ ವಿರಾಮ ತಗೊಂಡು ಪಟ್ ಅಂತ ವಾಪಸ್ ಬನ್ನಿ. ಸ್ವಾಗತ, ಇದು ಸುವರ್ಣ ಸೂಪರ್ ಸ್ಟಾರ್. ಈಗ ನಾವು ಹೋಗ್ತಾ ಇದೀವಿ ನಮ್ಮ ಮೊದಲನೇ ಸುತ್ತಿಗೆ, ಅದೇ ನುಡಿ ಕನ್ನಡ. ಸೊ ನಿಮ್ ನಿಮ್ಮ ವಿಷಯಗಳನ್ನ ನಿಮಗೆ ಕೊಡೋದಕ್ಕಿಂತ ಮುಂಚೆ ಈ ಸುತ್ತಿನ ಬಹುಮಾನಗಳೇನು ಅಂತ ಹೇಳ್ಬಿಡ್ತೀನಿ. ಒಂದು ಇಂಡಕ್ಷನ್ ಕುಕ್ ಟಾಪ್ ಇದೆ, 32 ಪೀಸಿನ ಸೆರಾಮಿಕ್ ಡಿನ್ನರ್ ಸೆಟ್ ಇದೆ, ಆಮೇಲೆ ಫಳಫಳ ಅಂತ ಹೊಳೆಯೋ ಒಂದು ರೇಷ್ಮೆ ಸೀರೆ ಇದೆ. ಇವಾಗ ನಿಮ್ ನಿಮ್ ವಿಷಯಗಳು ನಿಮಗೆ ಕೊಡ್ತೀನಿ. ವೇದ ಅವರೇ, ತುಂಬಾ ಸಿಂಪಲ್. ಇವಾಗ ಏನು ಅಂದ್ರೆ, ಯಾರೋ ರಿಲೇಟಿವ್ಸ್ ಇರ್ತಾರಲ್ಲ, ಪಾಪ ಅವ್ರಿಗೆ ಏನು ಅಂದ್ರೆ ಮದುವೆ ಮಾಡ್ಬಿಡ್ಬೇಕು ಹೆಣ್ಮಕ್ಳಿಗೆ ಅಂತ ಉತ್ಸಾಹ ಜಾಸ್ತಿ, ಯಾವುದೋ ಒಂದು ಸಂಬಂಧನ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ, ಆಯ್ತಾ? ಈಗ ನಿಮಗೆ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ, ಇಷ್ಟ ಇಲ್ಲ ತಾನೆ? ಇಲ್ಲ. ಓಕೆ, ಅದ್ ಕನ್ಫರ್ಮ್ ಮಾಡ್ಕೊಂಡ್ಬಿಡೋಣ ಫಸ್ಟ್. ಹಾ, ನಿಮಗ್ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ, ಆದ್ರೆ ಅವ್ರು ತುಂಬಾ ಕ್ಲೋಸ್ ರಿಲೇಟಿವ್ಸ್. ಇವಾಗ ಏಕ್ದಮ್ ಅವ್ರ ಮೇಲೆ ರೇಗ್ ಬಿಟ್ರೆ ಅವ್ರಿಗೂ ಬೇಜಾರಾಗತ್ತೆ, ಮನೆಯವ್ರಿಗೂ ಬೇಜಾರಾಗತ್ತೆ. ಸೊ ನೀವು ತುಂಬಾ ನಾಜೂಕಾಗಿ ಅದರಿಂದ ತಪ್ಪಿಸ್ಕೋಬೇಕು. ಹೇಗ್ ತಪ್ಪಿಸ್ಕೋತೀರಾ ಅಂತ, ಸರಿನಾ? ಓಕೆ, ನಿಮ್ಮ ಸಮಯ ಶುರು ಆಗ್ತಿದೆ ಈಗ. ಅಮ್ಮ ಅಮ್ಮ, ಏನಮ್ಮ ನೀನ್ ಇಂಥ ಕೆಲ್ಸ ಮಾಡಿದ್ಯಾ? ನಿಂಗೇನಾರು ಬುದ್ಧಿ ಅನ್ನೋದು ಒಂದ್ ಸ್ವಲ್ಪ ಇದ್ಯಾ? ನನ್ಗೆ ಈಗ್ಲೇ ಮದ್ವೆ ಬೇಡ, ನಾನು ಇನ್ನ 19 ವರ್ಷದ ಹುಡುಗಿ ಅಷ್ಟೇ. ಈಗ್ಲೇ ಮದ್ವೆ ಮಾಡಿ ಏನ್ ಮಾಡ್ಬೇಕು ನನ್ನ? ನನ್ಗಿನ್ನ ಎಷ್ಟು ದೊಡ್ಡ ದೊಡ್ಡ ಕನ್ಸ್ಗಳಿದೆ. ಇನ್ನ ನಾನು ದೊಡ್ಡ ದೊಡ್ಡ ವಿದೇಶಗಳಿಗೆಲ್ಲ ಹೋಗಿ ನಾನು ಓದ್ಬೇಕು ಅನ್ಕೊಂಡಿದ್ದೀನಿ. ದೊಡ್ಡ ಕಚೇರಿ ಕಟ್ಬೇಕು ನಾನೇ, ಅದನ್ನ ಬಡವ್ರಿಗೆಲ್ಲ ಅದ್ರಲ್ಲಿ ಕೆಲ್ಸ ಕೊಟ್ಟಿ ಒಳ್ಳೆ ಅವ್ರಿಗೆ ಕಡಿಮೆ ಸಮಯದಲ್ಲಿ ಚೆನ್ನಾಗಿ ಅವರು ಜಾಸ್ತಿ ದುಡ್ಡು ಮಾಡೋಂಗೆ ನಾನು ಈ ಥರ ಎಲ್ಲ ಕನ್ಸು ಕಟ್ಕೊಂಡಿದ್ದೀನಿ. ನೀವು ಈಗಲೇ ನನಗೆ ಮದುವೆ ಮಾಡಿ ಇನ್ನು ನಾನು ದೊಡ್ಡ ಇದು ಅರಮನೆ ತೊಗೊಳ್ಬೇಕು, ದೊಡ್ಡ ದೊಡ್ಡ ವಾಹನ ತೊಗೊಳ್ಬೇಕು ಅಂದ್ಕೊಂಡಿದ್ದೀನಿ. ಅದರಲ್ಲೆಲ್ಲ ನಾನು ನೀವೆಲ್ಲ ಸುತ್ತಾಡಿ ಇಡೀ ಜಗತ್ತನ್ನೇ ನೋಡಬೇಕು ಅಂದ್ಕೊಂಡಿದ್ದೀವಿ. ಇಷ್ಟು ಬೇಗ ನನಗೆ ಮದುವೆ ಮಾಡಿ ಹೆಂಗೆ? ನಾನೇ ಹೇಳ್ತೀನಿ ಬೇಕಾದ್ರೆ ಅವ್ರಿಗೆ, ಈಗಲೇ ಬೇಡ ನೋಡಿ, ನಾನು ಇಂಥ ಚೆನ್ನಾಗಿ ಓದಿದ್ದೀನಿ, ಅವ್ರು ಸೊಸೆ ಆಗ್ತೀನಿ ಅಂದರೆ ಅವರು ತುಂಬ ಹೆಮ್ಮೆ ಪಡ್ತಾರೆ. ಈಗಲೇ ಬೇಡ, ಇನ್ನೂ ಒಂದು ಸ್ವಲ್ಪ ಟೈಮ್ ಆಗ್ಲಿ, ಇನ್ನ ಒಂದ್ ಸ್ವಲ್ಪ ಸಮಯ ತಗೊಳ್ಳಿ, ನಾನು ಇನ್ನ ಚೆನ್ನಾಗಿ ಓದ್ತೀನಿ. ಹೇಳಿದ್ರೆ ನಿಮ್ ಸಮಯ ಮುಗಿತು ಬಿಡಿ. ಇದು ತುಂಬಾ ಸಲ ಮನೇಲಿ ಹೇಳಿದ್ದೀರಾ ಇದನ್ನ? ಇಲ್ಲ. ಸಿಚುವೇಶನ್ ಬಂದಿದ್ಯಾ ಮನೇನಲ್ಲಿ? ಹಂಗೆ ಇಲ್ಲ ಬಂದಿಲ್ವಾ? ಅಲ್ಲ, ಅಷ್ಟು ಚೆನ್ನಾಗಿ ಹೇಳಿದ್ರಲ್ಲ, ಅದಕ್ಕೆ ಮೋಸ್ಟ್ಲಿ ಹೇಳಿ ಹೇಳಿ ಅಭ್ಯಾಸ ಆಗೋಗಿದ್ದೇನೆ ಅಂತ. ಈ ಅರಮನೆ ಎಲ್ಲಿ ತಗೊಳ್ಳೋಣ ಪ್ಲಾನ್? ಇಲ್ಲೇ ಬೆಂಗಳೂರಲ್ಲೇ. ಅರಮನೆ ತಗೋತೀರಾ ಅಂದ್ರೆ ದೊಡ್ಡ ಮನೆ, ಡ್ಯುಪ್ಲೆಕ್ಸ್ ಕನ್ನಡದಲ್ಲಿ ಇರ್ಬೇಕಲ್ಲ. ಡ್ಯುಪ್ಲೆಕ್ಸ್ ಮನೆ ಬೇಕಂತ ಮೇಡಮ್? ಓಕೆ ಓಕೆ. ಕಾರ್ ಓಡ್ಸಕ್ ಬರುತ್ತಾ? ಇಲ್ಲ, ಕಲಿತೇನೆ. ಯಾಕೆ ಕಲಿತೀರಾ? ಅವ್ರಿಗೆ ಅವ್ನಿಗೆ ಹೇಳ್ಕೊಡಿ ಕಾರ್ ಓಡಿಸೋದು, ಅವ್ನು ಡ್ರೈವ್ ಮಾಡ್ಲಿ. ನಾನು ಕಲಿಬೇಕಲ್ಲ. ಅದು ಕರೆಕ್ಟ್, ಕಲೀರಿ.
ಬಟ್ ಪರವಾಗಿಲ್ಲ, ಅವ್ರನ್ನ ಡ್ರೈವ್ ಮಾಡಕ್ ಹೇಳಿ, ನಿಮ್ಮ ಅಜ್ವಾ ಕೂತಿರಿ ಅಲ್ಲಿ. ಏನೇನ್ ವಧೆಗಳು ನಿಮ್ಗೆ ಕೊಟ್ಟಿದಾರಲ್ವಾ ಅದಕ್ಕೆ ಬದಲಾಗಿ ಡ್ರೈವ್ ಮಾಡೋ ಕಾರಣ ಅಂತ. ಓಕೆ, ಸೊ ಇವಾಗ ಅರಮನೆ ತಗೊಂಡು ಕಾರ್ ತಗೊಂಡು ಅದೆಲ್ಲ ಸಂಭ್ರಮ ಆದ್ಮೇಲೆ ಮದ್ವೆ. ಇನ್ನ ನಂಗೆ ತುಂಬಾ ಏಜ್ ಆಗ್ಬೇಕಲ್ಲ, ಅಂದ್ರೆ 126 ಅಂದ್ರೆ ಏಜ್ ಪ್ರಕಾರ ಮದ್ವೆ ಆಗ್ತೀರಾ ನೀವು? ಹಂಗಂತಲ್ಲ, ಅವಾಗ ನಮ್ಮ ಮೈಂಡ್ ಸೆಟ್ ಆಗಿರುತ್ತೆ. ನೋಡಿ ಆ ಪಾಯಿಂಟ್, ಸೂಪರ್ ಪಾಯಿಂಟ್, ಚೆನ್ನಾಗಿ ಮಾತಾಡಿದೀರಾ ವೇದಾ ಅವರೇ, ಗುಡ್. ಕಾವ್ಯ ಅವರೇ, ಗಾಡಿ ಓಡಿಸ್ತೀರಾ? ಕಲಿತಾ ಇದ್ದೀನಿ ಇವಾಗ. ಯಾವ್ದು? ಟೂ ವೀಲರ್. ನಾವ್ ಎಲ್ಲಾರು ಕಲಿತಾ ಇದ್ದೀವಿ. ಅಯ್ಯೋ ಕ್ಯೂಟ್ ಕಾವ್ಯ. ಮನೇಲಿ ನೀವು ಒಬ್ಳೆ ಮಗಳ? ಇಲ್ಲ, ನನ್ ಸಿಸ್ಟರ್ ಇದ್ದಾಳೆ. ನೀವು ಮುದ್ದು ಮಗಳ ಮನೇಲಿ? ಇಲ್ಲ, ಅವಳೆ. ಅಯ್ಯೋ ಕಾವ್ಯ ಮಾತಾಡೋದೇ ಕ್ಯೂಟಪ್ಪ. ಇಲ್ಲಿ ಇವಾಗ ಟೂ ವೀಲರ್ ಕಲಿತಾ ಇದ್ದೀರಾ, ಆಯ್ತಾ? ಒಂದನ್ ಕಲಿತಾ ಕಲಿತಾ ಹಿಂಗೆ ಜುಯಿ ಅಂತ ಹೋದ್ರಿ, ಯಾವ್ದೋ ಒಂದ್ ಕಾರ್ ಗುದ್ಬಿಟ್ರಿ, ಆಯ್ತಾ? ಫುಲ್ ಜಗಳ ಆಡಕ್ ರೆಡಿ ಆಗಿದ್ರ, ನೋಡಿದ್ರೆ ಕಾರಿಂದ ಹ್ಯಾಂಡ್ಸಮ್ ಹುಡುಗ ಎಳೆದ್ ಬಿಟ್ಟಿದ್ದಾನೆ. ಇವಾಗ ಜಗಳ ಆಡಕ್ ಆಗಲ್ಲ ಅವನ ಹತ್ರ, ಇಕ್ಕಟ್ಟಿನ ಪರಿಸ್ಥಿತಿ. ಜಗಳ ಆಡದೆ ಹಿಂಗ ಮಾಡಿ ಆ ಹುಡುಗನ ಹತ್ರ ನಿಮ್ ಫೋನ್ ನಂಬರ್, ಅವ್ರ ಫೋನ್ ನಂಬರ್ ಇಸ್ಕೋಬೇಕು ನೀವು ಹರಟೆ ಹೊಡಿಯಕ್ಕೆ, ಆಯ್ತಾ? ಕಾವ್ಯ ತಗೋತೀರಾ ನಂಬರ್? ಟ್ರೈ ಮಾಡ್ತೀನಿ. ಅಯ್ಯೋ ರಾಮ. ಓಕೆ ರೆಡಿನಾ? ಓಕೆ. ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ಯೋ ಏನಯ್ಯ, ಗಾಡಿನ ಹಿಂಗ್ ಸೈಡಿಗೆ ಬಂದ ಗುದ್ದಿದ್ಯಾ? ಇವಾಗ ತಾನೆ ಪೂಜೆ ಮಾಡ್ಕೊ ಬಂದೆ, ಹೊಸ ಗಾಡಿ ತಂದ್ ಕಳ್ಸಲ್ವಾ? ಯಾವ ನಿನ್ ಗಾಡಿ ಹೊಸ ಕಲ್ಸಿದ್ದು? ಫಸ್ಟ್ ಕಾರು, ಫಸ್ಟ್ ಗ್ಲಾಸ್ ತೆಗ್ಯ, ಆಚೆ ಬಾ. ಇವಾಗ ಫಸ್ಟ್ ನನ್ಗೆ ನೀನ್ ಸರಿ ಮಾಡಿ ಕೊಡ್ತೀಯ ನೋಡು, ಎಷ್ಟು ಹಾರಿ ಆಗಿದೆ. ಸರಿ ಮಾಡ್ಕೊಡು, ಇಲ್ಲ ಅಂದ್ರೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ಮುಂದಕ್ಕೆ ಹೋಗ್ಲಿ ಬಿಡಿ, ನಿನ್ ನಂಬರ್ ಕೊಡಿ, ನಿಮ್ ಗಾಡಿ ನಾನ್ ತಗೊಂಡೋಗ್ತೀನಿ, ನಮ್ ಗಾಡಿ ನೀವ್ ತಗೊಂಡೋಗಿ. ಸರಿ ಆದ್ಮೇಲೆ ಹೇಳಿ, ನಾನು ಬಂದು ಇಸ್ಕೋತೀನಿ. ಇಲ್ಲ ಅಂದ್ರೆ ದುಡ್ಡು ಕೊಟ್ಟು ನೀವೇ ಸರಿ ಮಾಡ್ಕೊಡಿ, ನಿಮ್ ಪ್ರಾಬ್ಲಮ್. ಏನ್ ಗಾಡಿ ಓಡ್ಸಕ್ ಬರಲ್ಲ, ಏನು ಇಲ್ಲ, ಇಷ್ಟು ಮುದ್ದಾಗಿದ್ದೀರಾ, ಬಯ್ಯಕ್ಕೂ ಅನ್ಸಿಲ್ಲ, ಏನು ಇಲ್ಲ, ಏನ್ ಮಾಡೋದು. ಹೋಗ್ಲಿ ಬಿಡಿ, ನಂಬರ್ ಕೊಡಿ, ನಾನು ಇಸ್ಕೊಂಡು ಹೋಗ್ತೀನಿ, ನೀವು ಗಾಡಿ ಸರಿ ಮಾಡಿ ಬಂದು ಕೊಡಿ. ವಾಪಸ್ ಕಾಲ್ ಮಾಡಿ, ನಾನೇ ಬಂದು ಇಸ್ಕೋತೀನಿ, ಎಲ್ಲಿ ಅಂತ ಹೇಳಿ ನಾನೇ ಬರ್ತೀನಿ. ಆಯ್ತು ಬಿಡಿ, ಸಮಯ ಮುಗಿತು. ಕಾವ್ಯ ಹೆಂಗೆ ಅಂದ್ರೆ ಈ ಬೂದಿ ಮುಚ್ಚಿದ ಕೆಂಡ ತರ, ಆಯ್ತಾ? ಅಯ್ಯೋ ಬೂದಿ ಮುಚ್ಚಿದೆ, ಕೈ ಹಾಕ್ದಂದ್ರೆ ಸುಟ್ಟೋಗುತ್ತೆ. ನಾನೇನೋ ಓಪನಿಂಗ್ ಏನ್ ನೀವು ಅಂತಾರೆ ಅಂದ್ರೆ, ಯಾನ ಯಾರೇನು ಅನ್ಸೋದ? ಒಂದ್ ಸೆಕೆಂಡ್ ಹಂಗೆ ಗಾಬರಿ ಆಗೋಯ್ತು ನನ್ಗೆ. ಕಾವ್ಯ ನೋಡಕ್ಕೆ ಮುದ್ ಮುದ್ದಾಗಿ ಮಾತಾಡೋದ್ ಮುದ್ ಮುದ್ದಾಗಿ, ಜಗಳಕ್ ನಿಂತ್ರಿ ಹಿಂಗ ನೀವು? ಹೊಸ ಗಾಡಿ ಬಂದ್ ಗುದ್ರೆ ಇನ್ನೇನ್ ಮಾಡೋದು? ಕರೆಕ್ಟ್ ಅಲ್ಲಲ್ಲ, ನೀವು ಮಾತಾಡಿದ ತಪ್ಪಲ್ಲ, ನನಗ್ ಗಾಬರಿ ಆಯ್ತು ಅಷ್ಟೇ. ನಾನ್ ನಿಮ್ಮನ್ ಬೇರೆ ತರ ಅನ್ಕೊಂಡಿದ್ದೆ, ಅದನ್ನ ನೀವು ಸುಳ್ಳು ಮಾಡ್ಬಿಟ್ರಲ್ಲ, ಅದೊಂಥರ ಎರಡ ಖುಷಿ ಆಯ್ತು ನನ್ಗೆ. ಸರ್ ಏನ್ ಸರ್ ನಿಮ್ ಮಗಳು ಈ ತರ? ನಾನು ಅದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಮೇಡಮ್. ಸರ್ ಇದೆ ನೋಡಿ, ಇದೇ ಪ್ರಾಬ್ಲಮ್ ಆಗೋದು ಮನೆಗಳಲ್ಲಿ. ಮಕ್ಕಳು ಆಕ್ಚುಲಿ ಏನು ಅನ್ನೋದು ಅಪ್ಪ ಅಮ್ಮಂದ್ರಿಗೆ ಗೊತ್ತೇ ಇರೋದಿಲ್ಲ. ಈಗ ನೋಡಿ, ಕಾಲೇಜಲ್ಲಿ ನಾನು ಏನೇನು ಕರಾಮಾತ್ ಮಾಡಿದ್ದೀನಿ ಅಂತ ಇವತ್ತರೆಗೂ ನಮ್ಮ ಅಮ್ಮಗೆ ಗೊತ್ತಿಲ್ಲ. ಹಂಗಿಟ್ಟಿದ್ವಿ ನಾವು, ಹವಾ ಮೇಂಟೈನ್ ಮಾಡಿದ್ವಿ ಮನೆಯಲ್ಲಿ. ಹೆಂಗೋ ನಿಮ್ಮ ಒಂದು ಇದರಿಂದ ಒಂದು ಅವಕಾಶ ಸಿಕ್ಕಿದ್ವಿ, ಗೊತ್ತಾಯ್ತಾ ಸರ್? ನೋಡಿ ಆಚೆ ಕಡೆ ಏನೇನ್ ಏನೇನ್ ಗಲಾಟೆಗಳು ಮಾಡ್ಕೊಂಡ್ ಬಂದಿದಾರ ಯಾರು ಗೊತ್ತು? ಗಾಡಿ ತಕ್ಕೊಟ್ಟಿದ್ಮೇಲೆ ಗೊತ್ತಾಗುತ್ತೆ ಅಲ್ವಾ ಸರ್? ಏನು ಅಂದ್ರೆ, ಬರೀ ಕೊಡ್ಸ್ಬೇಡಿ, ಒಂದ್ಸಲ ಹಿಂದೆ ಕೂತ್ಕೊಂಡ್ ಹೋಗಿ, ಅವಾಗ ಅವ್ರ ರಿಯಲ್ ರೂಪ ಗೊತ್ತಾಗತ್ತೆ ನಿಮ್ಗೆ. ಕಲ್ಸೋದು ಗಾಡಿ ಕಲ್ಸದ್ ಬೇರೆ, ನೀವ್ ಆಕ್ಚುಲಿ ಕಲ್ತಾಗ ಅದು ಕಾನ್ಫಿಡೆನ್ಸ್ ಬೇರೆ ಬರುತ್ತೆ. ಹಿಂಗೆ ಯೋ ಏನಯ್ಯ ಕಾನ್ಫಿಡೆನ್ಸ್ ಬರುತ್ತೆ, ಅವಾಗ ಅವ್ರು ನಿಮ್ ಜೊತೆ ಬರ್ಬೇಕು. ಇರ್ಲಿ ಬಿಡಮ್ಮ, ಸಖತ ಮಾತಾಡಿದ್ರಿ ನೀವು. ಚೈತ್ರ ನಿಮ್ಗೆ ಹವ್ಯಾಸಗಳೇನಿದೆ? ನಾನು ವಾಲ್ ಪೇಂಟಿಂಗ್ ಮಾಡ್ತೀನಿ, ಡಾನ್ಸಿಂಗ್. ವಾಲ್ ಪೇಂಟಿಂಗ್ ಅಂದ್ರೆ ನಂಗೆ ಅನ್ಸ್ದಾಗೆಲ್ಲ ಡ್ರಾ ಮಾಡೋದು. ಒಂದ್ ಮೂರ್ ನಾಲ್ಕು ಮಾಡಿದೀನಿ ಮನೇಲಿ, ಚೆನ್ನಾಗೆ ಚೆನ್ನಾಗಿದೆ ಅಂತ ನಿಮ್ಗೆ ಅನ್ಸತ್ತೆ ಅಲ್ವಾ? ಎಲ್ಲಾರ್ಗು ಚೆನ್ನಾಗಿದೆ ಅಂತಾನೆ. ಇದು ನೀವ್ ವಾಲ್ ಪೇಂಟ್ ಮಾಡಿದ್ಮೇಲೆ ಮನೆಯವ್ರ ಮತ್ತೆ ಪೇಂಟ್ ಮಾಡಿಸ್ತಾರ? ಮಾಡ್ಸಲ್ವಂತೆ, ನನ್ ನೆನ್ಪಿಗೆ ಇಟ್ಕೊಂತಾರಂತೆ, ನನ್ ಗಂಡನ್ ಮನೆಗೆ ಹೋದ್ಮೇಲೆ. ಹಳ್ಳಿಗಳಲ್ಲಿ ಹಾಕ್ತಾರೆ ಗೊತ್ತಾ, ಹಂಗ್ ಮಾಡಿದಿರಾ? ಪೇಂಟ್ ನೀಟಾಗಿ ಪಾಮ್. ಮನಸ್ಸಿಗೆ ಆಹ್ಲಾದ ಆಯ್ತು ಇವಾಗ. ಏನು ಅಂದ್ರೆ, ನಿಮ್ ಮನೆ ಗೋಡೆ ಎಲ್ಲ ಮುಗ್ದೋಗಿದೆ, ಸೊ ಹಾಗಾಗಿ ಪಕ್ಕದ ಮನೆ ಗೋಡೆ ಮೇಲೆ ಪೇಂಟ್ ಮಾಡ್ಬಿಟ್ಟಿದೀರಾ ನೀವು. ಅವ್ರು ಏನ್ ಮಾಡಿದಾರೆ, ಅವರು ಮಾತಾಡೋ ಬದಲು ಪೊಲೀಸ್ ಅವ್ರನ್ನ ಕರ್ಕೊಂಡ್ ಬಂದಿದ್ದಾರೆ. ನೀವು ಇವಾಗ ಸಮಜಾಯಿಷಿಕೆ ಕೊಡ್ಬೇಕು, ಯಾಕೆ ನೀವು ಆತರ ಮಾಡಿದೀರಾ, ಅವ್ರ ಮನೆ ವಾಲ್ ಪೇಂಟಿಂಗ್ ನ ನೀವ್ ಯಾಕೆ ಮಾಡಿದ್ರಿ ಅಂತ ಪೊಲೀಸ್ ಅವ್ರಿಗೆ ಹೇಳ್ಬೇಕು, ನೇಬರ್ಗೂ ಅಲ್ಲ. ಓಕೆನಾ? ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ಅಲ್ಲ, ನೀವು ಅವ್ರು ಹೇಳಿದ್ರು ಅಂತ ಬಂದು ನನ್ನ ಹತ್ರ ಬಂದು ಕೇಳ್ಬಿಡೋದ? ಫಸ್ಟ್ ವಿಚಾರಿಸ್ಬೇಕು ಅಲ್ವಾ. ಅವ್ರು ನನಗೇನು ವಾರ್ನ್ ಮಾಡಿಲ್ಲ, ಏನು ಇಲ್ಲ. ಅವ್ರು ನನ್ನ ಹತ್ರ ಬಂದು ಫಸ್ಟ್ ಆಫ್ ಆಲ್ ಮಾತಾಡೇ ಇಲ್ಲ ಅವ್ರು ನನ್ನ ಹತ್ರ. ಹಿಂಗೆ ಹಿಂಗೆ ನೀನು ಗೋಡೆ ಮೇಲೆ ಚಿತ್ರ ಬಿಡಿಸಿದ್ಯಾ, ನೀನು ಯಾಕೆ ಮಾಡಿದೆ ಅಂತ ನನ್ನ ಹತ್ರ ಫಸ್ಟ್ ಮಾತಾಡೇ ಇಲ್ಲ ಅವರು. ನಾನೇನು ಸುಮ್ಮನೆ ಹೋಗಿ ಅವ್ರ ಮನೇಲಿ ಏನೇನೋ ಗೀಚ್ಬಿಟ್ಟು ಬಂದಿಲ್ಲ,
ನಾನು ಚಿತ್ರ ನಾನು ನಮ್ಮ ಪರಿಸರದ ಬಗ್ಗೆನೇ ಹೋಗಿ ಅವ್ರ ಮನೆ ಮೇಲೆ ಮನೆ ಗೋಡೆ ಮೇಲೆ ಬಣ್ಣ ಚಿತ್ರ ಬಿಡಿಸ್ಬಿಟ್ಟು ಬಂದಿರೋದು. ನಾನು ಚಿತ್ರ ಬಿಡಿಸಿರೋದ್ರಲ್ಲಿ ಏನು ತಪ್ಪೇನಿಲ್ಲ, ಅವರು ಅವ್ರ ಗೋಡೆಗೆ ಬಣ್ಣ ಹೊಡ್ಸೋದು ತಪ್ಪು, ಚೆನ್ನಾಗೇ ಇದೆ ನೋಡೋಕ್ಕೆ, ಸುಂದರವಾಗೇ ಕಾಣಿಸ್ತಾ ಇದೆ. ನೀವ್ಯಾಕೆ ಅವ್ರ ಮಾತು ಕೇಳ್ಕೊಂಡು ಬಂದ್ಬಿಟ್ರಿ? ಇವಾಗ ನಾನೇನು ದೊಡ್ಡಾದಂಥ ಅಪರಾಧ ಮಾಡಿಬಿಟ್ಟಿದ್ದೀನಿ ಅಂತ ನೀವು ನನ್ನ ಅರೆಸ್ಟ್ ಎಲ್ಲ ಮಾಡೋಕ್ಕೆ ಬಂದಿದ್ದೀರಾ? ನಾನು ಮಾಡಿರೋದು ಒಂದು ಚಿಕ್ಕ ಕಲೆ, ನನ್ನ ಕಲೆನ ನಾನು ತೋರಿಸ್ಕೊಂಡಿದ್ದೀನಿ ಅಷ್ಟೇ. ಅವ್ರ ಮನೆ ಗೋಡೆ ಮೇಲೆ ಹೋಗಿ ಚಿತ್ರ ಬಿಡಿಸಿದ್ದೀನಿ ಅಷ್ಟೇ. ಅದೇನೋ ದೊಡ್ಡ ಮಹಾ ಅಪರಾಧ ಮಾಡಿರೋರ ಥರ ಬಂದು ನಿನ್ನ ಒಳಗಾಗ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ಬಂದು ಹೇಳಿದ್ರೆ ಯಾರ್ಯಾರೋ ಹೇಳ್ತಾರೆ ಅಂತ ನೀವು ನಿಮ್ಮ ಕೆಲಸ ಎಲ್ಲ ಬಿಟ್ಟು. ಚೈತ್ರ ಅವ್ರಿ, ನಿಮಗೆ ಜಗಳಾಡಕ್ಕೆ ಬರುತ್ತಾ? ಮತ್ತೆ ಇಲ್ಲಿ ಡೋವೋ ಮಾಡ್ತೀರಾ? ಜಗಳ ಆಡ್ಬೇಕು ಪೊಲೀಸರ ಹತ್ರ ಜಗಳಾಡಕ್ಕಾಗಲ್ಲ ಅಂತ ಅಲ್ಲಿ ಒಳಗಡೆ ಹೇಳ್ಕೊಂಡು ಹೋಗ್ಬಿಟ್ರೆ ಅಂತ ಭಯ ಇದೆಯಲ್ಲ ಹಂಗಾದ್ರೆ. ಸೊ ಅಕ್ಕಪಕ್ಕದ ಮನೆಯವ್ರು ವಾಲ್ ಪೇಂಟಿಂಗ್ ಮಾಡಿದಿರಮ್ಮ? ನಮ್ಮನೆ ಗೋಡೆ ತುಂಬಿಸ್ಬಿಟ್ಟು ಆಮೇಲೆ ಹೋಗೋಣ ಅಂತ. ಜಯಂತಿ ಅವ್ರೆ, ಆಲ್ ದ ಬೆಸ್ಟ್. ಎಲ್ಲ ಗೋಡೆನು ತುಂಬಿಸೋ ಪ್ಲಾನ್ ಇಟ್ಕೊಂಡಿದ್ದಾರೆ ಅವ್ರು. ಹಿಂಗೆ ಮದ್ವೆ ಮಾಡಿ ಹಿಂಗೆ ಕಳಿಸ್ತಿರಲ್ಲ ಹಂಗೆ ಪೇಂಟರ್ ನಿಂಗೆ ಕರ್ಕೊಂಬಂದ್ಬಿಡಿ. ಮಾತಾಡಿದ್ರಿ ಚೈತ್ರ ಅವರೇ, ಥ್ಯಾಂಕ್ ಯು. ಸೊ ಮೂರು ಜನ ಮಾತಾಡಿ ಆಗಿದೆ, ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳೋದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿರಾಮ ತಗೊಳ್ಳೋಣ. ಇದು ಸುವರ್ಣ ಸೂಪರ್ ಸ್ಟಾರ್, ಚಿಕ್ಕ ವಿರಾಮ ತಗೊಂಡು ಚಿಕ್ಕ ಅಂತ ವಾಪಸ್ ಬನ್ನಿ. ವೆಲ್ಕಮ್ ಬ್ಯಾಕ್, ಇದು ಸುವರ್ಣ ಸೂಪರ್ ಸ್ಟಾರ್. ನೋಡಿ ಕನ್ನಡದಲ್ಲಿ ಮೂರು ಜನ ಸೂಪರ್ ಸ್ಟಾರ್ ಮಾತಾಡಾಗಿದೆ, ಈಗ ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳುವಂತ ಸಮಯ ಆಗಿದೆ. ಏನಯ್ಯ ನೀನು ಗಾಡಿ ಗುದ್ಬಿಟ್ಟಿಯಲ್ಲ, ಹೊಸ ಗಾಡಿ ಅಂತ ಬೈದಿದ್ದ ನಮ್ಮ ಸೂಪರ್ ಸ್ಟಾರ್ ಕಾವ್ಯ ಅವರು ಮೂರನೇ ಸ್ಥಾನದಲ್ಲಿದ್ದಾರೆ. ನಾನು ಪರಿಸರದ ಬಗ್ಗೆ ಪೇಂಟಿಂಗ್ ಮಾಡೋದು ಅದರಲ್ಲಿ ಏನು ತಪ್ಪಿಲ್ಲ ಅಂತ ಪೊಲೀಸ್ ಅವ್ರ ಹತ್ರ ವಾದ ಮಾಡಿದಂತ ನಮ್ಮ ಸೂಪರ್ ಸ್ಟಾರ್ ಚೈತ್ರ ಅವರು ಎರಡನೇ ಸ್ಥಾನದಲ್ಲಿದ್ದಾರೆ. ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತಾಡಿ ಆಂಗ್ಲ ಪದಗಳನ್ನ ಬಳಸದೇ ಇರುವಂತ ನಮ್ಮ ಸೂಪರ್ ಸ್ಟಾರ್ ವೇದ ಅವರು ಮೊದಲನೇ ಸ್ಥಾನದಲ್ಲಿದ್ದಾರೆ. ಜೋರಾದ ಚಪ್ಪಾಳೆ, ಮನಿ ವೇದ. ಹುಟ್ಟಿದರೆ ಕನ್ನಡ ನಾಡನ್ನು ಹೆಬ್ಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಮನಿ ಚೈತ್ರ ಅವರೇ, ಇದು ವಿಧಿಯೋಡಿಸುವ ಬಂಡಿ ಬದುಕಿದ್ದು ಜಟಕ ಬಂಡಿ ವಿಧಿ ಅರೆದಾಡಿಸುವ. ಈ ಸುಂದರವಾಗಿರೋ ರೇಷ್ಮೆ ಸೀರೆನ ಬಹುಮಾನವಾಗಿ ಕೊಡ್ತಾ ಇರೋರು ಕೆಎಲ್ಎಂ ಫ್ಯಾಷನ್ ಮಾಲ್ ಅವರು, ಕೀಪ್ ಲವಿಂಗ್ ಮೋರ್. ಇವರ ಶಾಖೆಗಳು ಜಯನಗರ ಫಿಫ್ತ್ ಬ್ಲಾಕ್, ಮಾರ್ಥಳ್ಳಿ ಹಾಗೂ ಹೆಚ್ ಎಸ್ ಆರ್ ಲೇಔಟ್ ಅಲ್ಲಿದೆ. ಒಂದು ರ್ಯಾಂಪ್ ವಾಕ್ ಮಾಡ್ಕೊಂಬನ್ನಿ ಆಯ್ತಾ? ಮ್ಯೂಸಿಕ್. ಹೆಣ್ಣಿಗೆ ಸೀರೆ ಯಾಕೆ ಅಂದ ಹೆಣ್ಣಿಗೆ ಸೀರೆ ಯಾಕೆ ಅಂದ ಅಂದ ಚಂದ. ನಮ್ಮ ಮೂರು ಜನ ಸೂಪರ್ ಸ್ಟಾರ್ಗೆ ಈ ಬಹುಮಾನಗಳ ಜೊತೆ ಇನ್ನೊಂದು ಉಡುಗೊರೆ ಕೊಡ್ತಾ ಇದೀವಿ ಸೂಪರ್ ಸ್ಟಾರ್ ಟೀಮ್. ಜೋಗಿ ಅವರ ಪುಚ್ಚೆ ಅನ್ನೋ ಕಾದಂಬರಿನ ಇವತ್ತು ನಮ್ಮ ಮೂರು ಜನ ಸೂಪರ್ ಸ್ಟಾರ್ಸ್ಗೆ ನಾವು ನೀಡ್ತಾ ಇದೀವಿ. ಕನ್ನಡ ರೋಮಾಂಚನವಿ ಕನ್ನಡ. ಈಗ ನಾವು ಹೋಗ್ತಾ ಇದೀವಿ ನಮ್ಮ ಮುಂದಿನ ಸುತ್ತಿಗೆ, ಅದೇ ಕ್ರೇಜಿ ಕುರುಕ್ಷೇತ್ರ. ನಮ್ಮ ಕ್ರೇಜಿ ಕುರುಕ್ಷೇತ್ರ ಸುತ್ತಲಿ ಇವತ್ತು ನಾವು ಆಡ್ತಿರೋ ಆಟ ಫಿಲ್ಮಿ ಕುರುಕ್ಷೇತ್ರ. ತುಂಬಾ ಸುಲಭ, ಮೂರು ಚಿತ್ರಗಳನ್ನ ನಾವು ತೋರಿಸ್ತೀವಿ. ಆ ಮೂರು ಚಿತ್ರಗಳು ಒಂದು ಕನ್ನಡ ಚಲನಚಿತ್ರದ ಹೆಸರಿಗೆ ಸಂಬಂಧಪಟ್ಟಿದ್ದು. ಉತ್ತರ ಗೊತ್ತಾದ್ರೆ ತಕ್ಷಣ ಹೇಳ್ಬೇಡಿ, ನಾನು 1, 2, 3 ಗೋನ್ ಮೇಲೆ ಓಡ್ ಹೋಗಿ ಕೂತು ಬಲೂನ್ ಹೊಡೆದು ರೋಸ್ ತಗೊಂಬಂದು ಟೇಬಲ್ ಮೇಲೆ ಇಡಬೇಕು. ಯಾರು ಮೊದಲು ರೋಸ್ ಇಡ್ತಿರೋ ಅವ್ರಿಗೆ ಉತ್ತರ ಹೇಳುವಂತ ಅವಕಾಶ ಸಿಗುತ್ತೆ. ಜಾಸ್ತಿ ಅಂಕಗಳು ಪಡೆದವರು ಈ ಸುತ್ತಿನ ವಿಜೇತರಾಗ್ತೀರಾ. ವಿಜೇತರಾದವ್ರಿಗೆ ಸಿಗ್ತಿರೋಂತ ಬಹುಮಾನ ಆ 4 ಜಾರ್ನ ಮಿಕ್ಸರ್ ಅಂಡ್ ಗ್ರೈಂಡರ್. ಶುರು ಮಾಡೋಣ ಬನ್ನಿ ಹಂಗಾರೆ. ಈಗ ನಿಮ್ ಮೂರ್ ಜನದಲ್ಲಿ ಯಾರ್ಯಾರು ಕಾಲೇಜ್ಗೆ ಬಂಕ್ ಕೊಡ್ದು ಪಿಕ್ಚರ್ ನೋಡಕ್ ಹೋಗಿದ್ದೀರಾ? ಇದೆ ನೋಡಿ, ನಂಬದೇ ಇಲ್ಲ ನಾನು. ತುಂಬಾ ಸ್ಟ್ರಿಕ್ಟ್ ಕಾಲೇಜ್ ಅಲ್ಲಿ. ನಮ್ದು ಸ್ಟ್ರಿಕ್ಟ್ ಕಾಲೇಜ್, ಕ್ಯಾಂಟೀನ್ ಹೋಗಕ್ಕೇನೆ. ಅಯ್ಯೋ ಎಲ್ಲಿಗೆ ಹೋಗ್ತಾ ಇದೀಯ ಅಮ್ಮ? ನಮ್ ಕಾಲೇಜ್ ಅಲ್ಲಿ ಕ್ಯಾಂಟೀನೇ ಇಲ್ಲ. ಏನ್ ಕಾಲೇಜ್ ಇರ್ರಿ ಅದು? ನೀವು ಹೋಗಿದ್ದೀನಿ ಅಂದ್ರೆ ಬಂಕ್ ಹೊಡೆದು ಹೋಗೋದು ಅಂದ್ರೆ ಕಾಲೇಜ್ಗೂ ಅಟೆಂಡ್ ಒಂದ್ ಎರಡ್ ಕ್ಲಾಸ್ ಅಟೆಂಡ್ ಮಾಡಿ ಆಮೇಲೆ ಬಂಕ್ ಕೊಡ್ದಿರದ ಅಥವಾ ಫುಲ್ ಡೇ ಬಂಕ್ ಕೊಡ್ತೀರಾ? ಎಷ್ಟ್ ಸಲ ಈ ತರ ಮಾಡಿದ್ರಿ ವೇದ? ಒಂದೇ ಸತಿ ಮನೆನಲ್ಲೂ ಹೇಳೋಗಿದ್ದೀನಿ ಈ ತರ ತುಂಬಾ ದಿವಸ
ಕಾಲೇಜ್ ಹೋಗಿ ಹೋಗಿ ಒನ್ ಡೇ ಬ್ರೇಕ್ ತಗೋಣ ಅಂತ. ಯಾರೀ ಬಂಕ್ ಕುಡಿಯೋದ್ ಮನೇಲೆಲ್ಲ ಹೇಳ್ತಾರೆ, ಮಜಾನೇ ಬೇರೆ. ಅದು ಬಂಕ್ ಕುಡಿಬೇಕು, ಪಿಕ್ಚರ್ ನೋಡ್ಬೇಕು. ಆಮೇಲಿಂದ ಅಪ್ಪ ಅಮ್ಮಂದ್ರು ಬನ್ನಿ ಈ ಪಿಕ್ಚರ್ ಕರ್ಕೊಂಡು ಹೋದ್ವಿ, ಓ ಪಪ್ಪ ಈ ಪಿಕ್ಚರ್ ಅಂತ ಡ್ರಾಮಾ ಮಾಡ್ಬೇಕು. ಅದೆಲ್ಲ ಮಾಡಿದ್ರೆ ಮಜಾ ಲೈಫ್ ಅಲ್ಲಿ. ಅವಾಗ ವಯಸ್ಸಾದ್ಮೇಲೆ ನೋಡಿ ಒಂದು ರಾಶಿ ಮೆಮೊರೀಸ್ ಇರುತ್ತೆ ಹೇಳ್ಕೊಳಕ್ಕೆ. ಏನು ಮಾಡಿದ್ದೀರಾ ಇಲ್ಲಿ ಬಾಯ್ ಬಿಡ್ತಿಲ್ವಾ? ಟ್ರೈ ಮಾಡಿದ್ರು ಆಗಲ್ಲ. ನಮ್ ಕಾಲೇಜ್ ಅಲ್ಲೂ ಸ್ಟ್ರಿಕ್ಟ್ ಇದ್ರು, ನಾವು ಅದಕ್ಕೆ ಸ್ವಪ್ಪ ಆಗ್ತಿರ್ಲಿಲ್ಲ ಅಷ್ಟೇ. ಅವಾಗಿನ ತರ ಅಲ್ವಲ್ಲ, ಇವಾಗ ನಿಮ್ ಮಗಳು ಬಂದಿಲ್ಲ, ಯಾಕೆ ಬಂದಿಲ್ಲ? ಹೌದೌದು, ಐ ಪಿ ಟಿ ದಟ್ ಪಾಪ. ಈಗಿನಲ್ಲಿ ಅದು ಇಮಿಡಿಯೇಟ್ ಆಗಿ ಇಮೇಲ್ ಮೆಸೇಜ್. ಅದಕ್ಕೆ ನಾನು ಮುಂಚೆನೆ ಹೇಳ್ಬಿಟ್ಟು ಇನ್ಫಾರ್ಮ್ ಮಾಡ್ಬಿಟ್ಟು ಹೊರಟೋಗದ್ ಮೆಸೇಜ್ ಬಂದ್ರು ಬೈಬಾರ್ದು ನಂಗೆ ಅಂತ. ಅದಕ್ಕೆ ಹೇಳ್ತೀನಿ. ಹೌದು ಐ ಪಿ ಟಿ ಪಾಪ ನಿಮ್ಗಳ್ದು ಆ ಸಮಸ್ಯೆ ಇದೆ. ನಮಗಲ್ಲಿ ಯಾವನ್ಗೂ ಗೊತ್ತಾಗ್ತಿರ್ಲಿಲ್ಲ, ಕಾಲೇಜ್ಗೆ ಹೋದ್ವಾ ಬೇರೆ ಕಡೆ ಹೋದ್ವಾ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ. ಅಟೆಂಡೆನ್ಸ್ ಶಾರ್ಟೇಜ್ ಆಗದಿರೋ ನೋಡ್ಕೊತಾ ಇದ್ವಿ ನಾವು ಅಷ್ಟೇ. ಇಲ್ಲಾಂದ್ರೆ ಅದು ಮಾತ್ರ ಲೇಟರ್ ಬರೋದಲ್ಲ ಮನೆಗೆ. ಆಮೇಲೆ ಎಕ್ಸ್ಟ್ರಾ ಫೀಸ್ ಕಟ್ಟು ಅದೆಲ್ಲ ಮಾಡ್ತಾ ಇರ್ಲಿಲ್ಲ ನಾವು. ಸೊ ಇವಾಗ ಸಂಭ್ರಮ ಶುರು ಮಾಡೋಣ. ಕನ್ನಡ ಪಿಕ್ಚರ್ ಗಳು ನೋಡ್ತಿರತ್ತೇನೆ ಗೊತ್ತಲ್ವಾ? ಓಕೆ, ಹಂಗಾರೆ ಮೊದಲನೇ ಪ್ರಶ್ನೆ ತೋರಿಸಿ. ರೆಡಿ ಸ್ಟಡಿ ಗೋ. ಈ ಬಲೂನ್ ನೋಡಿಯೋ ಸಂಭ್ರಮದಲ್ಲಿ ಒಬ್ರು ಬಿದ್ರು ಬಲೂನ್ ಎಲ್ಲ ಹೊರಟೆ ಹೋಯ್ತದು. ಹೋಲಿ ಬಿಡಿ, ಒಬ್ರು ಫಸ್ಟ್ ರೋಸ್ ತಂದಿಟ್ಟಿದ್ದಾರೆ, ದಟ್ ಇಸ್ ವೇದಾ. ಅವರು ರೋಸ್ ತಂದಿದ್ದಾರೆ. ವೇದಾ ಅವರೇ, ನಿಮ್ಮ ಪ್ರಕಾರ ಹೆಸರೇನು? ಬಣ್ಣದ ಹೆಜ್ಜೆ. ಗ್ಯಾರಂಟಿನಾ? ಕೊಂಡಿದ್ದೀನಿ. ಪಿಕ್ಚರ್ ನೋಡಿದೀರಾ? ಇಲ್ಲ. ಲಾಸ್ಟ್ ಅಲ್ಲಿ ಇರೋರು ಯಾರು ಗೊತ್ತಾ? ಹೆಸರು ಕನ್ಫ್ಯೂಷನ್ ಬಟ್ ಅವ್ರ ಫಿಲಮ್ಸ್ ಎಲ್ಲ ನೋಡಿದೆ. ತೊಂದ್ರೆ ಇಲ್ಲ, ಇಟ್ಸ್ ಓಕೆ. ಅಟ್ ಲೀಸ್ಟ್ ಅವ್ರೊಬ್ರು ಹೀರೋ ಅನ್ನೋದು ಗೊತ್ತಲ್ಲ. ನೋಡಿದೀನಿ ಅವ್ರ ಫಿಲಮ್ಸ್ ಎಲ್ಲ ನೋಡಿದೆ. ಅವ್ರ ಮಗ ಯಾರು ಗೊತ್ತಾ? ಪ್ರಜ್ವಲ್ ದೇವರಾಜ್. ಅಂದ್ರೆ ಏನ್ ನೋಡಿ, ಅವ್ರಿಗೆ ಯಾರು ಬೇಕೋ ಅವ್ರ ಹೆಸರು ಮಾತ್ರ ತಿಳ್ಕೊಂಡಿರೋದು ಅಲ್ವಾ? ಫಾದರ್ ಹೆಸರು ಬೇಡವಲ್ಲ ಅವ್ರಿಗೆ. ಇವಾಗ ಅವ್ರ ತಂದೆ ಹೆಸರೇನು? ದೇವರಾಜ್. ಅಮ್ಮಯ್ಯ, ಫೈನಲಿ ಗೊತ್ತಾಯ್ತು. ಓಕೆ, ಸೊ ಇವಾಗ ನಿಮ್ ಪ್ರಕಾರ ಬಣ್ಣದ ಹೆಜ್ಜೆ. ಬಣ್ಣದ ಹೆಜ್ಜೆ ಓಕೆ. ವೇದ ಅವ್ರು ಹೇಳ್ತಿದಾರೆ ಬಣ್ಣದ ಹೆಜ್ಜೆ ಅಂತ, ಅದನ್ನ ಲಾಕ್ ಮಾಡ್ತಾ ಇದ್ದೀವಿ. ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳ್ಬೇಕು. ಬಂಗಾರಿ ಯಾರೇ ನೀ ಬುಲ್ಬು, ಸಿಂಗಾರಿ ಯಾರೇ ನೀ ಬುಲ್ಬು, ಬೆಂಗಾಲಿ ಬಿಡುಗಿನ ಚಿಂಗಾರಿ ಹುಡುಗಿನ ಕಿಚ್ಚಾರಿ ಸೋ. ಖುಷಿ ವೇದಂಗೆ? ಸೂಪರ್. ಒಂದು ಪ್ರಶ್ನೆ ಆಗಿದೆ, ಒಂದು ಅಂಕ ವೇದ ಅವ್ರ ಅಕೌಂಟ್ ಅಲ್ಲಿ ಬಂದಿದೆ. ಚೈತ್ರಾ ಅವರು ಪಾಪ ದಬಾಕೊಂಡು ಬಿದ್ದೋಗ್ಬಿಟ್ರು. ಅಂಡ್ ಕಾವ್ಯ ಅವರು ಬಲೂನ್ ನೋಡಿದ್ರು, ಅಯ್ಯೋ ಚೈತ್ರ ಬಿದ್ದೋದ್ರಲ್ಲ ಅಂತ ಅವ್ರು ಸ್ಲೋ ಆಗಿ ಬಂದ್ರು. ಸೊ ಹಾಗಾಗಿ ಅವರಿಬ್ರ ಅಕೌಂಟ್ ಅಲ್ಲಿ ಇದು ಜೀರೋ ಇದೆ. ಇವಾಗ ನೆಕ್ಸ್ಟ್ ಕ್ವಶನ್ ಹೋಗೋಣ, ತೊಂದ್ರೆ ಇಲ್ಲ, ಇನ್ನೂ ಸುಮಾರು ಕ್ವಶನ್ಸ್ ಇದೆ. ಎರಡನೇ ಪ್ರಶ್ನೆ ತೋರಿಸಿ. ರೆಡಿ ಸ್ಟಡಿ. ಬೀಳ್ಬಾರ್ದು ಯಾರನ್ನು, ಹಿಂದೆ ಬನ್ನಿ, ಹಿಂದೆ ಬನ್ನಿಮ್ಮ, ಎಲ್ಲರೂ ಹಿಂದೆ ಬನ್ನಿ. ರೆಡಿ ಸ್ಟಡಿ ಗೋ. ಅಂದ್ರೆ ಸೈಡ್ ಇಂದ ಬರ್ಬೇಕು, ಯಾರು ಹೈ ಜಂಪ್ ಪಡ್ಕೊಂಡ್ ಬರ್ತಾರೆ ಯಾರಾದ್ರೂ ಬಂದ್ಬಿಡ್ತಾರೆ ಅಂತ ಜಂಪ್. ಆಮೇಲೆ ಅವ್ರೇನು ಸಂಭ್ರಮ ವೇದ, ಏನ್ ನಡೀತು ನಿಮ್ದಲ್ಲಿ? ಬಲೂನ್ ಹೊರಗ್ ಬಂದ್ಬಿಡ್ತು. ಕಾವ್ಯ ಅವರೇ, ನಿಮ್ಗೆ ಏನಾಯ್ತು? ಏನು ಅಂದ್ರೆ ಕಾವ್ಯಾಗ ಏನಾಗ್ತಾ ಇದೆ, ಅಕ್ಕಪಕ್ಕ ಎಷ್ಟು ಆಕ್ಷನ್ ನಡೀತಾ ಇದೆ ಅಂದ್ರೆ ಅವ್ರು ರಾಂಗ್ ತಗೊಂಡ್ಬಿಟ್ಟು ಅಯ್ಯೋ ಯಾರು ಯಾರ್ಯೋ ಅನ್ಕೊಂಡು ಬರೋದೇ ಇಲ್ಲ ಅವರು. ಸೊ ಹೈ ಜಂಪ್ ಮಾಡ್ಕೊಂಡು ಬಂದು ಫಸ್ಟ್ ರೋಸ್ ಇಟ್ಟಿರೋದು ನಮ್ಮ ಚೈತ್ರ ಅವರು.
ನಿಮ್ ಪ್ರಕಾರ ಹೆಸರು ದನ ಕಾಯೋನ್ ಬೈ ವಂಡರ್ಫುಲ್ ಥ್ಯಾಂಕ್ ಯು ವೆರಿ ಮಚ್ ಅದೇ ಮೂವಿ ಹೆಸರು ಅದೇ ಗ್ಯಾರಂಟಿ ಪಕ್ಕ ಪಕ್ಕ ನೋಡಿದ್ದೀರಾ ನೋಡಿದ್ದೀನಿ ಯಾವ್ದು ಹಾಡುಗಳು ಗೊತ್ತಾದರು ಯಾವ್ದು ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ ಇನ್ನು ಎಣ್ಣೆ ಹೊಡೆದ ಹೊಡಿತಾವ ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ ಇನ್ನು ಎಣ್ಣೆ ಹೊಡೆದ ಉಳಿತಾವ ಇವ್ರು ಕಾಲೇಜ್ ಬಂಕ್ ಮಾಡಲ್ವಂತೆ ನಾನಿದ್ದೆ ನಂಬೇಕಂತೆ ಟಿವಿ ಬರುತ್ತಲ್ಲ ಅದಕ್ಕೆ ಓಕೆ ಚೈತ್ರ ಗುಡ್ ಗರ್ಲ್ ಚೈತ್ರ ದನ ಕಾಯೋರು ಅಂತ ನಮ್ಮ ಚೈತ್ರ ಅವ್ರು ಹೇಳ್ತಿದ್ದಾರೆ ಅದನ್ನ ಲಾಕ್ ಮಾಡಿದೀವಿ ಸರಿನೋ ತಪ್ಪೋ ನಮ್ಮ ವೇದಿಕೆ ಹೇಳ್ಬೇಕು ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ ಇನ್ನು ಎಣ್ಣೆ ಹೊಡೆದ ಉಳಿತವ ಅಂಥ ದೇವದಾಸೆ ಜಾಣಿ ಚೈತ್ರ ಇನ್ನು ಎಣ್ಣೆ ಕುಡ್ದು ಉಳಿತಾರ ಅಂದ್ರೆ ಹಿಂಗ್ ತೋರ್ಸ್ಬಿಟ್ರು ಮಿಕ್ಕಿದಕ್ಕೆಲ್ಲ ತನ್ನನ್ನು ತೋರ್ಸ್ಕೊಳ್ಳೋದು ಇರ್ಲಿ ಚೈತ್ರ ನೋ ಪ್ರಾಬ್ಲಮ್ ಚಿಕ್ಕಮ್ಮ ಕೂತಿದ್ದಾರೆ ಅಂತ ನನಗೆ ಗೊತ್ತು ಚೈತ್ರ ಈಗ ಸೂಪರ್ ಸ್ಟಾರ್ ವೇದ ಅವರ ಅಕೌಂಟ್ ಅಲ್ಲಿ ಒಂದ್ ಅಂಕ ಇದೆ ಸೂಪರ್ ಸ್ಟಾರ್ ಚೈತ್ರ ಅವರ ಅಕೌಂಟ್ ಅಲ್ಲಿ ಒಂದ್ ಅಂಕ ಇದೆ ಸೂಪರ್ ಸ್ಟಾರ್ ಕಾವ್ಯ ಅವರು ಅಕ್ಕಪಕ್ಕ ನಡೆಯೋ ಅಂತ ಆಕ್ಷನ್ ನ ನೋಡೋದನ್ನ ನಿಲ್ಸಿದ್ರೆ ಅವ್ರ ಅಕೌಂಟ್ ಅಲ್ಲೂ ಅಂಕಗಳು ಬರುತ್ತೆ ಕಾವ್ಯ ಓಕೆನಾ ಡನ್ ಸರಿ ಮೂರನೇ ಪ್ರಶ್ನೆ ಹೋಗೋಣವಾ ಓಕೆ ಮೂರನೇ ಪ್ರಶ್ನೆ ತೋರಿಸಿ ರೆಡಿ ಸ್ಟಡಿ ಗೋ ಆಗ್ತಿದೆ ಕಾವ್ಯ ರೋಸ್ ಕೆಳಗ್ ಬಿದ್ದೋಗುತ್ತೆ ಇಲ್ಲ ಪಕ್ಕದವ್ರು ಬಿದ್ದೋಗ್ತಾರೆ ಆ ಕಡೆ ಬಲೂನ್ ಆರೋಟೋಗುತ್ತೆ ಒಟ್ಟಾರೆ ಕಾವ್ಯ ರೋಸ್ ತರಕ್ ಆಗ್ತಾ ಇಲ್ಲ ಸರಿ ಇವಾಗ ಫುಲ್ಲು ಕಿಚಿಪಿಚಿ ಕಾಂಪಿಟೇಷನ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಸೂಪರ್ ಸ್ಟಾರ್ ವೇದ ಮತ್ತೆ ಸೂಪರ್ ಸ್ಟಾರ್ ಚೈತ್ರ ಅವರ ಮಧ್ಯೆ ಒಂದು ಪುಟ್ಟ ರನ್ನಿಂಗ್ ರೇಸ್ ಆಯ್ತು ಅದರಲ್ಲಿ ಫಸ್ಟ್ ರೋಸ್ ಇಟ್ಟಿರೋದು ನಮ್ಮ ಸೂಪರ್ ಸ್ಟಾರ್ ವೇದ ಅವರು ಹೇಳಿಪ್ಪ ಏನು ಸೂಪರ್ ಮೂವಿ ಹೆಸರು ಗ್ಯಾರಂಟಿ ಅನ್ಕೊಂಡಿದೆ ಅದೇನಕ್ಕೆ ಅಷ್ಟು ಡೌಟ್ ಅಲ್ಲಿ ಹೇಳ್ತಿರೋದ್ ಯಾಕೆ ಹೀರೋಯಿನ್ ಅನ್ನ ನೋಡಿಲ್ಲ ನೋಡಿಲ್ವಾ ಅಂದ್ರೆ ಆ ಫಿಲಮ್ ಅಷ್ಟು ಗ್ಯಾಪ್ನ ಇಲ್ಲ ಸೊ ಮತ್ತೆ ಹೆಂಗ್ ಹೇಳ್ತಾ ಇದ್ದೀರಾ ಉಪೇಂದ್ರ ಸರ್ ಅವರಿದ್ರು ಮತ್ತೆ ಸೂಪರ್ ಹ್ಯಾಂಡ್ ಸಿಂಬಲ್ ಇತ್ತು ಅಂತ ಸೊ ಇವಾಗ ವೇದ ಅವರು ತುಂಬಾ ಡೌಟ್ ಅಲ್ಲಿ ಸೂಪರ್ ಅಂತ ಹೇಳ್ತಾ ಇದಾರೆ ಅದನ್ನ ಲಾಕ್ ಮಾಡ್ತಾ ಇದ್ದೀನಿ ವೇದಿಕೆ ಸರಿನಾ ತಪ್ಪ ಅಂತ ನಮಗ್ ತಿಳಿಸ್ಬೇಕು ಸಖತ್ ಸಂಭ್ರಮದ ಮಧ್ಯೆ ಮೂರು ಪ್ರಶ್ನೆಗಳು ಮುಗಿದ ಮೇಲೆ ಸೂಪರ್ ಸ್ಟಾರ್ ವೇದ ಅವರ ಅಕೌಂಟ್ ಅಲ್ಲಿ ಎರಡು ಅಂಕ ಇದೆ ಸೂಪರ್ ಸ್ಟಾರ್ ಚೈತ್ರ ಅವರ ಅಕೌಂಟ್ ಅಲ್ಲಿ ಒಂದ್ ಅಂಕ ಇದೆ ಸೂಪರ್ ಸ್ಟಾರ್ ಕಾವ್ಯ ಅವರು ಪಾರ್ಟಿಸಿಪೇಷನ್ ಲೆವೆಲ್ ಬೇರೆನೆ ನಡೀತಾ ಇದೆ ಇರ್ಲಿ ನಾಲ್ಕನೇ ಪ್ರಶ್ನೆಗೆ ಹೋಗೋಣವಾ ನಾಲ್ಕನೇ ಪ್ರಶ್ನೆ ತೋರಿಸಿ ಓಕೆನಾ ಓಕೆ ಅಂತ ಏನ್ ತುಂಬಾ ಡೌಟ್ ಅಲ್ಲಿ ಹೇಳ್ತಾ ಇದ್ದಾರೆ ಚೈತ್ರ ಅವರು ಓಕೆ ಮ್ಯಾಮ್ ಓಕೆನಾ ಓ ಇಲ್ಲ ಶೋರ್ ಶಾಟ್ ಓಕೆ ಇದು ಓಕೆ ರೆಡಿ ಕಾವ್ಯ ಏನ್ ಮಾಡ್ಬೇಕು ಹೇಳಿ ರೋಸ್ ಬಂದ ಅಲ್ಲಿ ಇಡ್ಬೇಕಷ್ಟೇ ರೆಡಿ ಶಡಿ ಗೋ ಈ ಸಂಭ್ರಮದಲ್ಲಿ ಮತ್ತೊಮ್ಮೆ ನಮ್ಮ ವೇದ ಅವರು ಫಸ್ಟ್ ರೋಸ್ ಇಟ್ಟಿದ್ದಾರೆ ಅವ್ರನ್ನೇ ಹೆಸರು ಕೇಳೋಣ ಏನಪ್ಪ ಅಮ್ಮ ವೇದ ಯುವರಾಜ್ ಸಿಂಗ್ ಅಂತ ಅನ್ಕೊಂಡಿದ್ದೀನಿ ಗೊತ್ತು ಯುವರಾಜ್ ಸಿಂಗ್ ನಿಮಗೆ ಗೊತ್ತು ಅಂತ ನನಗೆ ಗೊತ್ತು ಹೇಳಿ ಕರೆಕ್ಟ್ ಆಗಿ ಯೋಚನೆ ಮಾಡಿ ಹೇಳಿ ಲಾಸ್ಟ್ ಅಲ್ಲಿ ಯಾರಿದ್ರು ಗೊತ್ತಾ ಹಾ ಶಿವರಾಜ್ ಕುಮಾರ್ ಓಕೆ ಫಸ್ಟ್ ಅಲ್ಲಿ ಯಾರಿದ್ರು ಗೊತ್ತಾ ಅದೇ ಸ್ವಲ್ಪ ಡೌಟ್ ಏನೇನ್ ಚಿತ್ರ ಇತ್ತು ಅದನ್ನ ಹೇಳಿ ಸಾಕು ಯುವರಾಜ್ ಸಿಂಗ್ ಅವರು ಹಾ ಸರಿ ಇವಾಗ ನೀವು ಅದನ್ನ ಅದೆಲ್ಲ ಸೇರಿ ಒಂದ್ ಚಿತ್ರದ ಹೆಸರು ಮಾಡಿ ಯುವರಾಜ ಓಕೆ ಏನ್ ಗೊತ್ತಾ ಹಿಂಗೆ ಬಲ್ಪ ಅನಗತ್ತೆ ಗೊತ್ತಾ ಕೆಲವು ಸಲ ವೋಲ್ಟೇಜ್ ಕಮ್ಮಿ ಇದ್ರೆ ಯುವರಾಜನಾ ಲಾಕ್ ಮಾಡ್ಲಾ ಓಕೆ ತುಂಬಾ ಕಷ್ಟಪಟ್ಟು ಅವರು ಎ ಪ್ಲಸ್ ಬಿ ಇಕ್ವಲ್ ಟು ಸಿ ಅಂತ ಮಾಡ್ಕೊಂಡು ಯುವರಾಜ ಅಂತ ಹೇಳಿದ್ದಾರೆ ಸೂಪರ್ ಸ್ಟಾರ್ ವೇದ ಅವರು ಅದ್ ಲಾಕ್ ಆಗಿದೆ ಸರಿನಾ ತಪ್ಪ ನಮ್ಮ ವೇದಿಕೆ ತಿಳಿಸ್ಬೇಕು ನಂಗೆ ಹಿಂಗೆ
ಇದಕ್ಕೆ ಹೇಳೋದು ಲಕ್ ಬೈ ಚಾನ್ಸ್ ಅಂತ. ನಿಮಗ್ ಗೊತ್ತಿತ್ತಾ? ಅಯ್ಯೋ ಲಂಗ ಕೈ ಕೊಟ್ಬಿಡ್ತೀಸಲ್ಲ. ಡೋಂಟ್ ಫೀಲ್ ಬ್ಯಾಡ್, ಇಟ್ಸ್ ಓಕೆ. ಇನ್ನು ಬೇರೆ ಆಟಗಳಿದೆ ಅಲ್ಲ, ಕರೆಕ್ಟಾ? ಮತ್ತೆ ಟ್ರೈ ಮಾಡ್ತಿದ್ರಲ್ಲ. ಈಗ ನೋಡಿ ಕಾವ್ಯ ಅವರು, ಏನು ಬೇಕಾಗಿಲ್ಲ ಅವ್ರ ಲೈಫ್ ಅಲ್ಲಿ. ಹೋಗ್ತಾರೆ, ಬಲ್ ನೋಡ್ತಾರೆ, ರೋಸ್ ತರ್ತಾರೆ, ಯಾವಾಗ ಬೇಕೋ ಅವ್ರಿಗೆ ಬಂದ್ ಇಡ್ತಾ ಇದಾರ. ಅವ್ರ ರೋಸ್ ನ ಖುಷಿ ಖುಷಿಯಾಗಿ ಹೋಗ್ತಾ ಅಲ್ವಾ ಕಾವ್ಯ? ಟೆನ್ಷನ್ ಇಲ್ಲ ನಿಮ್ಗೆ? ಐ ಲೈಕ್ ದಟ್. ಅಂದ್ರೆ ನಾನು ರೇಸ್ ಅಲ್ಲಿ ಇದ್ದೀನಿ, ಆದ್ರೆ ಫಸ್ಟ್ ಬರ್ಬೇಕು ಅನ್ನೋ ದರ್ದಿಲ್ಲ. ಆಡ್ತೀನಿ ರೇಸ್, ಮಾತ್ರ ಆಡ್ತೀನಿ ಫುಲ್ ಎಂಥೂಸಿಯಾಸಮ್ ಅಲ್ಲಿ ಅಂತ. ಅದು ಪಾರ್ಟಿಸಿಪೇಷನ್ ಸ್ಪಿರಿಟ್ ಅಂದ್ರೆ. ವೆರಿ ಗುಡ್. ಸೊ ಈಗ ನಾಲ್ಕು ಪ್ರಶ್ನೆಗಳು ಮುಗ್ದಿದೆ. ನಮ್ಮ ಸೂಪರ್ ಸ್ಟಾರ್ ವೇದ ಅವರ ಅಕೌಂಟ್ ಅಲ್ಲಿ ಮೂರು ಅಂಕಗಳಿದೆ, ಸೂಪರ್ ಸ್ಟಾರ್ ಚೈತ್ರ ಅವರ ಅಕೌಂಟ್ ಅಲ್ಲಿ ಒಂದು ಅಂಕ ಇದೆ. ಕಾವ್ಯ ಅವರು ಫುಲ್ ಎಂತು ಕಟ್ಲೆಟ್ ತರ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಐದನೇ ಪ್ರಶ್ನೆಗೆ ಹೋಗೋಣ. ಓಕೆ, ಐದನೇ ಪ್ರಶ್ನೆ ತೋರಿಸಿ. ಕಾವ್ಯಂಗ್, ಕಾವ್ಯಂಗ್ ಗೊತ್ತಾಗಿದೆ ಉತ್ತರ. ಲಾಸ್ಟ್ ಅಲ್ಲಿ ಇದ್ದವ್ರು ಯಾರು ನೋಡಿ? ಹೈ, ಲಾಸ್ಟ್ ಅಲ್ಲಿ ಇರೋರು ಯಾರು ನಿಮ್ಮ ಜನ ಗೊತ್ತಾ? ಗೊತ್ತಾ? ಆಲ್ಮೋಸ್ಟ್ ಮೂರ್ ಜನಕ್ಕೂ ಗೊತ್ತಾಗಿದೆ ಉತ್ತರ ಏನು ಅಂತ. ರೋಸ್ ಯಾರು ತಂದಿರ್ತೀರ ನೋಡೋಣ. ರೆಡಿ, ಕಮ್ ಆನ್, ಲೆಟ್ಸ್ ಡೂ ದಿಸ್. ರೆಡಿ, ಸ್ಟಡಿ, ಗೋ. ಇವತ್ತಿನ ಈ ಸಂಚಿಕೆಯಲ್ಲಿ ಈ ಸುತ್ತು ಆರಾಮಾಗಿ ಆಗ್ತಾನೆ ಇಲ್ಲ, ಏನಾದ್ರೂ ಒಂದು ಆಗ್ತಾ ಇದೆ. ವಿಶೇಷ ಯಾರೋ ಒಬ್ರು ಬಿದ್ದೋಗ್ತಾರೆ, ಆಮೇಲೆ ಚೇರ್ ನ ಜಂಪ್ ಮಾಡ್ತಾರೆ, ಲಂಗ ತೊಡ್ಕೋತಾರೆ, ಬಲೂನ್ ಅದ್ರ ಪಡಿಗೆ ಅದು ಹೊಟ್ಟೋಗುತ್ತೆ, ಅವ್ರೆಲ್ಲ ಇರ್ತಾರೆ, ರೋಸ್ ಇರಲ್ಲ, ರೋಸ್ ಸಿಕ್ಕೋರ್ ಬರಲ್ಲ, ಒಂದೇ ಗಜಿಬಿದ್ದಿ ಇವತ್ತು. ಬಟ್ ಅಂದ್ರೂ ಆಡ್ತಿದ್ದಾರೆ ಎಲ್ಲರೂ, ಸತತವಾಗಿ ಆಡ್ತಾ ಇದ್ದಾರೆ ಈ ಸಂಭ್ರಮದಲ್ಲಿ. ಮೊದಲು ರೋಸ್ ತಂದಿಟ್ಟಿರೋರು ನಮ್ಮ ಸೂಪರ್ ಸ್ಟಾರ್ ಚೈತ್ರ ಅವರು. ಏನಮ್ಮ, ಕಾಕಿ ಇತ್ತು ಫಸ್ಟ್, ಕಾಕಿ ಕಾಕಿ ಯೂನಿಫಾರ್ಮ್. ಹಾ, ಓಕೆ. ಸೆಕೆಂಡ್ ಪಿಕ್ಚರ್ ನಾಯಿ. ಹಾ ಸರಿ. ಥರ್ಡ್ ಪಿಕ್ಚರ್ ಬಿಡಿ, ಕಾಕಿ ನಾಯಿ ಅಂತ. ಎಡಬಟ್ಟಾಯ್ತು, ತಲೆ ಕೆಟ್ಟ ಹೋಯ್ತು, ಎಡಬಟ್ ತಲೆ ಕೆಟ್ಟ. ನಿಮ್ಗೆ ಅರ್ಥ ಆಗ್ತಾ ಇದೆ, ನಿಮ್ಗೆ ಫೀಲ್ ಆಗ್ತಾ ಇದೆ ಅಲ್ವಾ? ಸೊ ಈ ಬೆಲೆ ಏನಿರ್ಬೋದು ಹೇಳಿ, ಏನೋ ಒಂದ್ ಹೇಳಿ. ಇವಾಗ ಲಾಕ್ ಮಾಡ್ತೀನಿ ನಾನು. ಏನೋ ಏನ್ ಮಾಡ್ಲಿ, ಕಾಕಿ ನಾಯಿ ಮಾಡ್ಲಾ, ಪೊಲೀಸ್ ನಾಯಿ ಮಾಡ್ಲಾ? ಪೊಲೀಸ್. ಓಕೆ ಫೈನ್, ಸರಿ, ಪೊಲೀಸ್ ನಾಯಿ. ಇದನ್ನ ಲಾಕ್ ಮಾಡ್ತಾ ಇದ್ದೀನಿ. ಉತ್ತರ ಸರಿನಾ ತಪ್ಪಂತ ವೇದಿ ನನಗೆ ಹೇಳ್ಬೇಕು. ಓಕೆ, ಲಾಕ್ ಆಗಿದೆ. ಇವಾಗ ಸರಿನಾ ತಪ್ಪ ಹೇಳಿ, ಲಾಕ್ ಆಗಿರೋ ಉತ್ತರ ಪೊಲೀಸ್ ನಾಯಿ. ಹಾಕಲ್ಲಿರೋ ಹಾರ್ಮೋನಿಯಂ ಟ್ಯೂನು ಹಾಕಿದೆ, ರೂಬಾರು ರೂಬಾರು, ಈ ಮನಸ್ಸಿನ ಎಫ್ ಎಂ ಅಲ್ಲಿ ನಿಂದೆ ಹಾಡಿದೆ, ರೂಬಾರು ರೂಬಾರು. ಓಕೆನಾ? ಇವಾಗೆಲ್ಲ ಸಂಭ್ರಮ ಮುಗ್ದಿದೆ. ಸೊ ಈ ಸುತ್ತಿನ ಕೊನೆಯಲ್ಲಿ ಮೂರು ಅಂಕಗಳನ್ನ ಪಡೆದು ನಮ್ಮ ಸೂಪರ್ ಸ್ಟಾರ್ ವೇದ ಅವರು ಈ ಸುತ್ತಿನ ವಿಜೇತರಾಗಿದ್ದಾರೆ. ಜೋರಾದ ಚಪ್ಪಾಳೆ. ಮೂರು ಅಂಕಗಳನ್ನ ಪಡೆದು ಸೂಪರ್ ಸ್ಟಾರ್ ವೇದ ಅವರು ಈ ಸುತ್ತಿನ ವಿಜೇತರಾಗಿರೋದ್ರಿಂದ ಅವ್ರಿಗೆ ಸಿಕ್ತಿರೋಂತ ಬಹುಮಾನ ನಾಲ್ಕು ಜಾರ್ನ ಮಿಕ್ಸರ್ ಅಂಡ್ ಗ್ರೈಂಡರ್. ಕಂಗ್ರಾಚುಲೇಷನ್. ವೇದ, ನಿಮ್ಮ ಜೀವನದ ಸೂಪರ್ ಸ್ಟಾರ್ ಯಾರು ಅಂದ್ರೆ ಯಾರ ಹೆಸರು ಹೇಳ್ತೀರಾ? ನನ್ನ ಲೈಫಿನ ಸೂಪರ್ ಸ್ಟಾರ್ ನಮ್ಮ ಫ್ಯಾಮಿಲಿ ಅವರೆಲ್ಲರು. ಫ್ಯಾಮಿಲಿ ಅಂದ್ರೆ ಬರೀ ನಮ್ಮ ಅಪ್ಪ ಅಮ್ಮ ಅಜ್ಜಿ ನನ್ನ ತಮ್ಮ ಅಷ್ಟೇ ಅಲ್ಲ, ನಮ್ಮ ಅಪ್ಪನ ತಂಗಿ ಇದಿದ್ದಾರೆ ಮೂರ್ ಜನ, ಮತ್ತೆ ಒಬ್ರ ಅಕ್ಕ, ಅವರೆಲ್ಲ, ನನ್ನ ಕಸಿನ್ಸ್, ನಮ್ಮ ಅಂಕಲ್ ಅವರೆಲ್ಲ, ಎಲ್ಲರೂ ಸೂಪರ್ ಸ್ಟಾರ್. ನಂಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ, ಇಲ್ಲಿಗೆ ಬರಕ್ ಒಂದ್ ಅವಕಾಶ ಮಾಡ್ಕೊಟ್ಟಿರೋದು ಅವರೇ. ಹೌ ಸ್ವೀಟ್. ಸೊ ಇಡೀ ಕುಟುಂಬನೇ ಸೂಪರ್ ಸ್ಟಾರ್. ಆತರ ಕುಟುಂಬ ಇದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು ಅಲ್ವಾ? ಸೊ ಆಲ್ ದ ಬೆಸ್ಟ್ ಲೈಫ್ ಅಲ್ಲಿ, ಏನೇನ್ ಅನ್ಕೊಂತೀರೋ ಎಲ್ಲ ಆಗ್ಲಿ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್ ವೇದ, ಬನ್ನಿ. ಮರಳಿ ಸ್ವಾಗತ, ಇದು ಸುವರ್ಣ ಸೂಪರ್ ಸ್ಟಾರ್. ಈಗ ನಾವು ಹೋಗ್ತಾ ಇದೀವಿ ನಮ್ಮ ಮೂರನೇ ಸುತ್ತಿಗೆ, ಅದೇ ಸೂಪರ್ ಕಿಲಾಡಿ.
ತುಂಬಾನೇ ಸುಲಭ. ನೀವು ಒಬ್ರೆ ಆಡೋದಿಲ್ಲ, ನಿಮ್ ಜೊತೆಗೆ ಇನ್ನೊಬ್ರು ಆಡ್ತಾರೆ. ಇಲ್ಲೊಬ್ರು ನಿಂತ್ಕೋತೀರಾ, ಇಲ್ಲೊಬ್ರು ನಿಂತ್ಕೋತೀರಾ. ಇಲ್ಲಿ ನಿಂತ್ಕೊಳ್ಳೋರು ಒಂದ್ ಕಪ್ ನ ಹಿಡ್ಕೋಬೇಕು ಒಂದೇ ಕೈಯಲ್ಲಿ. ಈ ಕಡೆ ಇರೋರು ಬಾಲ್ ನ ಪಿಚ್ ಹಾಕ್ಬೋದು ಅಥವಾ ಹಂಗೆ ಹಾಕ್ಬೋದು. ಕ್ಯಾಚ್ ಹಿಡಿತಾರೆ, ಇನ್ನೊಂದ್ ಲೋಟನ ಬಾಲ್ ಮೇಲೆ ಇಡ್ಬೇಕು. ಹಾಗೆ ಕ್ಯಾಚ್ ಮಾಡ್ತಾ ಮಾಡ್ತಾ ಐದು ಲೋಟಗಳ ಸೆಟ್ ಮಾಡಿ ಪಕ್ಕದಲ್ಲಿ ಇಡ್ಬೇಕು. ಈ ಸುತ್ತಿನಲ್ಲಿ ಒಂದು ನಿಯಮ ಏನು ಅಂತ ಹೇಳಿದ್ರೆ, ಯಾರು ಮೂರನೇ ಸ್ಥಾನದಲ್ಲಿ ಬರ್ತಿರೋ ಅವರು ಈ ವೇದಿಕೆಯಿಂದ ಎಲಿಮಿನೇಟ್ ಆಗ್ತೀರಾ. ಮೊದಲು ಹಾಗೂ ಎರಡನೇ ಸ್ಥಾನದಲ್ಲಿ ಇರೋರು ಮಾತ್ರ ಮಾರ್ಕೆಟ್ ಲೋಟಿಗೆ ಹೋಗೋದು. ಯಾರು ಜಾಸ್ತಿ ಲೋಟಗಳನ್ನ ಆ ಟೇಬಲ್ ಮೇಲೆ ಇಡ್ತಿರೋ ಅವರು ಈ ಸುತ್ತಿನ ವಿಜೇತರ ಆಗ್ತೀರಾ. ವಿಜೇತರ ಆದವ್ರಿಗೆ ಸಿಗ್ತಿರೋ ಅಂತ ಬಹುಮಾನ ಕೆಂಪಿಗಿರುವಂತ ಏರ್ ಕೂಲರ್. ಶುರು ಮಾಡೋಣ. ಓಕೆ, ಈ ಆಟನ ಆಡಕ್ ಬರ್ತಿರೋಂತಹ ಮೊದಲನೇ ಸೂಪರ್ ಸ್ಟಾರ್ ಚೈತ್ರ. ಸೊ ಚೈತ್ರ ಅವರೇ, ನಿಮ್ಮ ಜೀವನದ ಸೂಪರ್ ಸ್ಟಾರ್ ಯಾರು? ನಮ್ ತಾತ. ಹೆಸರು? ನಾರಾಯಣಪ್ಪ ಅಂತ. ಓಕೆ, ಯಾಕೆ ತಾತ? ನಮ್ ತಾತ ತುಂಬಾ ಮಾಡಿದ್ದಾರೆ ನಮ್ಗೋಸ್ಕರ, ನಮ್ ಮನೆಯವ್ರಿಗೋಸ್ಕರ. ನಮ್ ತಾತ ಮಾಡಿರೋದಕ್ಕೇನೆ ನಾವ್ ಇಷ್ಟು ನೆಲೆ ಎಲ್ಲಾ ಪಡ್ಕೊಂಡಿರೋದು. ಅವ್ರು ತುಂಬಾ ಕಷ್ಟ ಪಟ್ಟಿದ್ದಾರೆ ನಮ್ಗೋಸ್ಕರ. ಏನ್ ಕೆಲಸ ಮಾಡ್ತಿದ್ರು ತಾತ? ನೈಗೆ ಮಗ್ದವ್ರು. ಓಕೆ, ಅವ್ರ ಜೊತೆ ಕಳ್ದಂತ ಯಾವ್ದಾರ ಒಂದ್ ಕ್ಷಣ ನಮ್ ಜೊತೆ? ಎಲ್ಲಾ ಕ್ಷಣನು ಅವ್ರ ಜೊತೆ ಕಳ್ದಿರೋದು. ಅವರು ಕ್ಯಾನ್ಸರ್ ಇತ್ತು ಅವ್ರಿಗೆ. ಎಷ್ಟು ವರ್ಷ ಆಯ್ತು? 6 years ಆಯ್ತು. ಓಕೆ, ಜಾಂಡಿಸ್ ಅಟ್ಯಾಕ್ ಆಗಿ ಇನ್ ಫೈನಲ್ ಸ್ಟೇಜ್ ಬಂದ್ಮೇಲೆ ನೇನು ಲಾಸ್ಟ್ ಮೂಮೆಂಟ್ ಗೊತ್ತಾಗ್ಬಿಡ್ತು ನಮ್ಗೂ ಇರಲ್ಲ ಜಾಸ್ತಿ ಹೊತ್ತು, ಇರಲ್ಲ ಜಾಸ್ತಿ ದಿನ ಅಂತ. ಅವ್ರನ್ನ ಭೇಟಿ ಮಾಡಿದಾಗ ಅವ್ರು ನಿಮ್ಗೆ ಏನ್ ಹೇಳಿದ್ರು ನೆನಪಿದ್ಯಾ? ನೋಡಿದ್ದೆ ಅವ್ರನ್ನ ಬೆಡ್ ಮೇಲೆ. ತುಂಬಾ ಮನುಷ್ಯ ಸಿಂಕ್ ಆಗ್ತಾನಲ್ಲ, ಎಷ್ಟು ಅವರು ಸಾರಿ. ಓಕೆ, ಸಾರಿ ಯಾಕೆ? ತಾತ ಎಲ್ಲಾರ್ಗು ಪ್ರೆಷರ್ಸ್ ಅಲ್ವಾ. ಇವತ್ತವರೆಗೂ ನಮ್ ತಾತನ್ನ ನಾನ್ ಮಿಸ್ ಮಾಡ್ಕೋತೀನಿ. ಒಬ್ಳೆ ಹೆಣ್ಮಗ್ಳು ಅಂತ ತುಂಬಾ ಮುದ್ದ ಮಾಡಿ ಬೆಳೆಸ್ತಾರೆ ಇವಾಗ್ಲೂ ಎಲ್ಲಾರು ಮನೇಲಿ ತುಂಬಾ ಮುದ್ದು. ಏನಂತ ಕರೆಯೋರು ನಿಮ್ಮನ್ನ? ಬಜಾರಿ. ಕೊನೆಯಿರದಂತ ಪ್ರೀತಿಗೆ ಕೊನೆಯನ್ನು ಕಾಣು ಕಣ್ಣಿಗೆ ಕಣ್ಣ ಹನಿಯೇ ಕೊಡು. ಅವ್ರ ಕೊನೆಗೆ ಅವ್ರ ಜೊತೆ ಮಾತಾಡಿದ್ದೇನಾರು ನೆನ್ಪಿದ್ಯಾ ನಿಮ್ಗೆ? ನೆನ್ಪಿದೆ. ಲಾಸ್ಟ್ ಅಲ್ಲಿ ಅದೇ ತೀರ್ಕೊಳ್ಳುವಾಗ ಲಾಸ್ಟ್ ನೋಡಿದ್ದು ಅದಿನ್ನು ಕಣ್ಣು ಕಡ್ಡಂಗಿದೆ. ಬ್ಲಡ್ ವಾಮಿಟ್ ಎಲ್ಲ ಆಗಿ ಫೈನಲಿ ವಾಸ್ ನೋ ಮೋರ್ ವಿತ್ ಅಸ್. ನನಗಂತಲ್ಲ ನಮ್ಮ ಮನೇಲಿ ಎಲ್ಲಾರ್ಗೂ ಇಷ್ಟು ಸೂಪರ್ ಹೀರೋ. ಬಟ್ ನನ್ಗೆ ಏನ್ ಖುಷಿ ಗೊತ್ತಾ, ತಾತನ್ ಜೊತೆ ಅಷ್ಟೆಲ್ಲ ನೀವು ಕಾಲ ಕಳ್ದಿದ್ದೀರಲ್ಲ ಅದು ತುಂಬಾನೇ ಅಮೂಲ್ಯವಾದಂತ ಕ್ಷಣಗಳು. ಯಾಕೆಂದ್ರೆ ಎಲ್ಲಾರ್ಗೂ ತಾತನ್ ಜೊತೆ ಅಥವಾ ಅಜ್ಜಿ ಜೊತೆ ಸಮಯ ಕಳೆಯೋದಕ್ಕೆ ಚಾನ್ಸ್ ಸಿಗೋದಿಲ್ಲ. ಹಾಗಾಗಿ ನಿಮ್ ನೆನಪಲ್ಲಿ ಯಾವಾಗ್ಲೂ ಇರ್ಲಿ. ಅಫ್ಕೋರ್ಸ್ ಅವ್ರನ್ನ ಅಪ್ಪಿಸ್ಕೊಂಡಾಗ ಬೇಜಾರಾಗತ್ತೆ, ಅಂದ್ರೆ ಅಷ್ಟು ಕ್ಲೋಸ್ ಆಗಿದ್ದಾಗ ಅವ್ರು ಹಂಗ ಹೋಗ್ಬಿಟ್ಟಾಗ ತುಂಬಾ ಫೀಲ್ ಆಗತ್ತೆ. ಇವತ್ತಿಗೂ ನನಗೆ ನಮ್ ತಾತ ರೀಸೆಂಟ್ ಆಗಿ ನನ್ನ ಮಗಳು ಒಂದ್ ಮೂರ್ನಾಲ್ಕು ವರ್ಷ ಆದ್ಮೇಲೆ ಇದ್ದಾಗ ಅವ್ರು ತೀರ್ಕೊಂಡಿದ್ದು. ನಾನು ಅವ್ರು ಹೋಗಿದ್ದಾರೆ ಅಂತ ಬಂದಿದ್ ಫೋನ್ ಕಾಲ್ ನೆನ್ಪಿದೆ. ನಾನು ಒಬ್ಳೆ ಆಟೋಲಿ ಅವ್ರ ಮನೆಯವ್ರಿಗೂ ಹೋಗಿದ್ ನೆನ್ಪಿದೆ. ಅಂಡ್ ನನ್ ಮಗಳು ಅವ್ರನ್ನ ಇವತ್ತೂ ನಾಪಿಸ್ಕೋತಾಳೆ, ಮುತ್ತಜ್ಜ ಇದ್ರಲ್ಲ ಅಂತ ಮಾತಾಡ್ತಾಳೆ ಅವಳು. ಸೊ ಅವಳಿಗಿನ್ನೂ ಅವಳು ಅವ್ರು ಮಾತಾಡೋದೇನೆ ಅವಳು ಅವ್ರು ಇನ್ನೂ ಇದಾರೆ ಅನ್ನೋ ತರಾನೇ ಮಾತಾಡ್ತಾಳೆ. ಸೊ ಅವಳ ಥ್ರೂ ನಾನು ಅವ್ರನ್ನ ನಾಪಿಸ್ಕೋತಾ ಇರ್ತೀನಿ. ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಜ್ಜ ಅಂದ್ರೆ ಎಷ್ಟು ಏನಂತೀರ ಎಮೋಷನ್. ಬೇಜಾರಾಗತ್ತೆ ಬಟ್ ಪುಣ್ಯ ಮಾಡಿದ್ದೀರಾ ನೀವು ಅಜ್ಜನ ಜೊತೆ ಅಷ್ಟೊಂದು ಸಮಯ ಕಳೆದಿದ್ದಕ್ಕೆ. ಏನು ಅಂತ ಹೇಳಿದ್ರೆ, ಅಪ್ಪ ಅಮ್ಮಂದ್ರು ಜೊತೆ ಮಕ್ಕಳು ಬೆಳೀತಾರೆ ಕರೆಕ್ಟು, ಆದ್ರೆ ಅಜ್ಜ ಅಜ್ಜಿರ್ ಜೊತೆ ಕಳೆಯೋ ಆ ಸಮಯ ಇರುತ್ತಲ್ಲ ಅದು ತುಂಬಾ ಅಮೂಲ್ಯವಾದದ್ದು. ಅಂಡ್ ಅದ್ ಎಲ್ಲಾ ಮಕ್ಳಿಗೂ ಬೇಕೇ ಬೇಕು, ಸಿಗ್ಲೇಬೇಕು. ಯಾಕೆ ಅಂದ್ರೆ ಅಜ್ಜ ಅಜ್ಜಿ ಹೇಳ್ಕೊಡೋ ಪಾಠನೇ ಬೇರೆ, ನಾವ್ ಹೇಳ್ಕೊಡಕ್ ಸಾಧ್ಯನೇ ಇಲ್ಲ ಅದು. ಹಾಗಾಗಿ ಆದಷ್ಟು ನಿಮ್ಮ ಮಕ್ಕಳು ನಿಮ್ಮ ತಂದೆ ತಾಯಿಗಳ ಜೊತೆ ಸಮಯ ಕಳೆಯೋದಕ್ಕೆ ಅವಕಾಶ ಮಾಡ್ಕೊಡಿ. ಯಾಕಂದ್ರೆ ಅದು ಲೈಫ್ ಲಾಂಗ್ ನೆನ್ಪಿಟ್ಕೋತಾರೆ. ಅದನ್ನ ನನ್ ಮಗಳು ಹತ್ರ ನಾನು ನೋಡ್ತೀನಿ ಇವಾಗ. ಅದಕ್ಕೇನೆ ನಿಮ್ ತಾತನ ನೀವ್ ಏನಂತ ಕರಿತಾ ಇದ್ರಿ? ಡ್ಯಾಡಿ ತಾತ. ಡ್ಯಾಡಿ ಅವರಪ್ಪ ಅಲ್ವ ಡ್ಯಾಡಿ ತಾತ. ಓ ಹಂಗೆ, ಹೌ ಸ್ವೀಟ್. ಅವರು ಇವಾಗ ನಿಮ್ನ ನೋಡ್ತಿದ್ದಾರೆ ಅಂತಾನೆ ಅನ್ಕೊಳ್ಳೋಣ. ಏನ್ ಹೇಳ್ತೀರಾ ಅವ್ರು ಡ್ಯಾಡಿ ತಾತ ಅವ್ರು?
ಮೈ ಮಿಸ್ ಯು ಲವ್ ಯು ಅಲಾಟ್ ಮತ್ತೆ ನೋಡಕ್ಕಂತೂ ಆಗಲ್ಲ ನಮ್ಮ ಮೆಮೊರೀಸ್ ಅಲ್ಲಿ ಯಾವಾಗ್ಲೂ ನಮ್ಮ ಜೊತೆಲಿ ಇರ್ತೀರಾ ಖಂಡಿತವಾಗ್ಲೂ ಇರ್ತಾರೆ ಎಲ್ಲಿ ಹೋಗ್ತಾರೆ ಎಸ್ಪೇಗೆ ಎಸ್ಕೇಪ್ ಆಗಿ ಹೋಗಕ್ಕಂತೂ ಆಗಲ್ಲ ಅಲ್ವಾ ಅವರು ಬಿಡಲ್ಲ ಅಷ್ಟೇ ಸಾರಿ ಅಳಿಸ್ಬಿಟ್ಟೆ ಇಲ್ಲ ಮತ್ತೆ ಆಟ ಆಡೋಣ ಇವಾಗ ಓಕೆ ಬನ್ನಿ ಜಯಂತಿ ಅವರೇ ನಿಮ್ಮ ಸಮಯ ಶುರುವಾಗ್ತಿದೆ ಈಗ ಇಟ್ಕೊಳ್ಳಿ ಬೇಗ ಬೇಗ ಹಾ ಚೂರು ಮೇಲ್ ಹಾಕಿ ಆಯ್ತಾ ವೆರಿ ಗುಡ್ ವೆರಿ ಗುಡ್ ಬೇಗ ಬೇಗ ಹಾಕಿ ಬೇಗ ಬೇಗ ಹಾಕಿ ಬೇಗ ಬೇಗ ಈ ಬಾಲ್ಸ್ ಒಂದಷ್ಟು ಕೈಯಲ್ಲಿ ಇಟ್ಕೊಂಡಾಡಿ ಒಂದೊಂದೇ ತಗೋತಾ ಇದ್ದೀರಾ ನೀವು ಬೇಗ ಬೇಗ ಸೆಕೆಂಡ್ ಇದೆ ಕ್ಯಾಚ್ ಮಾಡಿ ಕ್ಯಾಚ್ ಮಾಡಿ ಇನ್ನೊಂದ್ ಸ್ವಲ್ಪ ಮೇಲಿಂದ ಹಾಕಿ ಚೈತ್ರ ಮೇಲಿಂದ ಹಾಕಿ ಚೈತ್ರ ಕ್ವಿಕ್ ನಂದಾಕು ನಮ್ಮ ಸೂಪರ್ ಸ್ಟಾರ್ ಚೈತ್ರ ಹಾಗೂ ಜಯಂತಿ ಅವರು ಸೇರಿ ಐದು ಲೋಟಗಳನ್ನೇನೋ ಜೋಡಿಸಿದ್ದಾರೆ ಆದ್ರೆ ಕೊನೆ ಲೋಟದಲ್ಲಿ ಒಂದ್ ಬಾಲ್ ನ ಕ್ಯಾಚ್ ಹಿಡ್ದಿಲ್ಲ ಓಕೆನಾ ಸೊ ಲೆಕ್ಕಕ್ಕೆ ಬರೋದು ನಾಲ್ಕು ಲೋಟ ಓಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಈಗ ಈ ಆಟ ಆಡಕ್ ಬರ್ತಿರುವಂತಹ ಮುಂದಿನ ಸೂಪರ್ ಸ್ಟಾರ್ ಕಾವ್ಯ ಕಾವ್ಯ ನಿಮ್ಮ ಜೀವನದ ಸೂಪರ್ ಸ್ಟಾರ್ ಯಾರು ಮಮ್ಮಿ ಮಮ್ಮಿ ಹೆಸರೇನು ನನ್ನ ತುಂಬಾ ಎನ್ಕರೇಜ್ ಮಾಡ್ತಾರೆ ನಾನು ತುಂಬಾ ದಪ್ಪ ಇದ್ದೀನಿ ಅಲ್ಲಷ್ಟ ನಾನು ನೋಡಕ್ ತುಂಬಾ ಚೆನ್ನಾಗಿದ್ದೀನಿ ಫಸ್ಟ್ ಅದನ್ನ ಹೇಳಿ ನೀವು ಹೇಳಿ ಅದನ್ನ ಫಸ್ಟ್ ನಾನು ನೋಡಕ್ ತುಂಬಾ ಚೆನ್ನಾಗಿದ್ದೀನಿ ಆ ಪದನ ಯಾವತ್ತೂ ಉಪಯೋಗಿಸ್ಬೇಡಿ ಕಾವ್ಯ ಓಕೆ ಇನ್ಮೇಲೆ ಯಾರು ಆ ಪದನ ನಿಮಗೆ ಬಳಸೋದಕ್ಕೆ ನೀವು ಬಿಡ್ಬಿಡ್ದು ನೀವು ನನಗೆ ಮಾಡೋ ಪ್ರಾಮಿಸ್ ಇದು ನೆಕ್ಸ್ಟ್ ಯಾರೇ ನಿಮಗೆ ಆ ಪದ ಅಥವಾ ಆ ಪದಕ್ಕೆ ಸಂಬಂಧಪಟ್ಟಂತ ಬೇರೆ ಯಾವುದೇ ಪದ ಯಾವುದೇ ಭಾಷೆಯಲ್ಲಿ ಹೇಳಿದ್ರು ಸ್ಟಾಪ್ ದೆಮ್ ರೈಟ್ ದೇರ್ ಆರ್ ಯಾರಾದ್ರೂ ಪರವಾಗಿಲ್ಲ ಸ್ಟಾಪ್ ದೆಮ್ ರೈಟ್ ದೇರ್ ನಿಮಗೆ ಕಣ್ಣಲ್ಲಿ ನೀರು ಯಾಕೆ ಬರ್ತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ನಾನು ಇವತ್ತವರೆಗೂ ಅದನ್ನ ಫೇಸ್ ಮಾಡ್ತೀನಿ ಆದ್ರೆ ನಾನು ಯಾರಿಗೂ ಆ ಥರ ಪದಗಳು ಅಥವಾ ನನ್ನನ್ನ ವರ್ಣಿಸೋದಕ್ಕೆ ನನ್ನ ದೇಹನ ಬಳಸೋದಕ್ಕೆ ನಾನು ಬಿಡೋದಿಲ್ಲ ನೀವು ಬಿಡ್ಕೂಡ್ದು ಕಾವ್ಯ ಅವ್ರೆ ಬಿಕಾಸ್ ನಿಮ್ಮ ಬ್ಯೂಟಿ ಇರೋದು ನೀವ್ ನೋಡ್ ನೀವಿರೋ ರೀತಿಲಲ್ಲ ನಿಮ್ ಮನ್ಸಲ್ಲಿ ಇದೆ ಅದು ನೀವ್ ಮಾಡೋ ಕೆಲ್ಸದಲ್ಲಿ ಇದೆ ನಿಮ್ಮ ಪರ್ಸನಾಲಿಟಿಲಿ ಇದೆ ಅದು ಅಂಡ್ ನಿಮಗ್ ನೀವು ಯಾವತ್ತು ಅದನ್ನ ಹೇಳ್ಕೋಬೇಡಿ ಫಸ್ಟ್ ಸ್ಟೆಪ್ ಅದು ಓಕೆ ನಾನು ಅಮೇಝಿಂಗ್ ಅನ್ಬೇಕು ಏನಂತೀರಾ ನಾನು ಅಮೇಝಿಂಗ್ ಅಷ್ಟೇ ಬೇರೆ ಯಾರು ಏನು ಹೇಳೋಂಗಿಲ್ಲ ನಿಮ್ಗೆ ಕಾವ್ಯ ಅವ್ರೆ ಓಕೆ ಬಿ ಕಾನ್ಫಿಡೆಂಟ್ ಅಮ್ಮನ ಹೆಸರೇನ್ ಹೇಳಿ ಗೀತಾ ಗೀತಾ ಅವರು ಏನ್ ಹೇಳ್ತಾರೆ ಗೀತಾ ಅವರು ಏನ್ತಾರೆ ನೀನು ಎಷ್ಟು ಹೊತ್ತ ನನಗೆ ಬೇಕಾಗಿಲ್ಲ ಗುಣ ಕಲಿ ಚೆನ್ನಾಗಿರು ಖುಷಿ ಇರು ಇವಾಗ ನನ್ ಖುಷಿಯಾಗಿ ಇಷ್ಟು ಕಾನ್ಫಿಡೆಂಟ್ ಆಗಿದೆ ನನ್ನೇನು ಅದಕ್ಕೆ ಅಮ್ಮನೇ ಹೇಳ್ತಾರಲ್ಲ ಕಾನ್ಫಿಡೆಂಟ್ ಆಗಿರಿ ಮತ್ತೆ ಅಲ್ವಾ ಹೌದು ಓಕೆ ನಾನು ತುಂಬಾ ಕಷ್ಟಪಟ್ಟ ಪಾಠ ಕಲ್ತಿದ್ದೀನಿ ನಾನು ಈ ಎಲ್ಲಾ ಹಂತಗಳನ್ನ ಪಾಸ್ ಮಾಡಿ ಇಲ್ಲಿ ಬಂದು ನಿಂತಿರೋದು ಅಂಡ್ ಇವತ್ತಿಗೂ ಜನ ಪ್ರಯತ್ನ ಮಾಡ್ತಾರೆ ನನಗೆ ಅದ ಇವಾಗ ಯಾಕಂದ್ರೆ ನಾನು ಏನು ಅಂತ ನನಗೆ ಗೊತ್ತಲ್ವಾ ಹಾಗೆ ನಿಮ್ಮನ್ನ ನೀವು ಅರ್ಥಕೊಳ್ಳಿ ಓಕೆ ಆಲ್ ದ ಲವ್ ಟು ಯು ಅಳಬಾರ್ದು ಇವತ್ತಿಗೂ ನನಗೂ ಮನ್ಸಿಗೆ ನೋವಾಗುತ್ತೆ ಬಟ್ ಕಣ್ಣಲ್ಲಿ ನೀರು ಬರಕ್ ಬಿಡಲ್ಲ ನಾನು ಅಷ್ಟೇನೆ ಅಮ್ಮ ಹೇಳೋದನ್ನ ನೆನ್ಪಿಟ್ಕೊಳ್ಳಿ ನಾನ್ ಹೇಳೋದನ್ನ ನೆನ್ಪಿಟ್ಕೊಳ್ಳಿ ಸ್ಮೈಲ್ ಮಾಡ್ತಾ ಇರಿ ಸಣ್ಣ ಇದ್ಬಿಟ್ರೆ ಏನ್ ಲೈಫ್ ಅಲ್ಲಿ ಸಾಧನೆ ಮಾಡ್ದಂಗ ಅಲ್ಲ ಕಣ್ರಿ ಆಯ್ತಾಯ್ತಾ ಓಕೆ ಆರೋಗ್ಯವಾಗಿರ್ಬೇಕು ಫಿಟ್ ಆಗಿರ್ಬೇಕು ಅದು ಮುಖ್ಯ ಅದನ್ ಮಾತ್ರ ಹೇಳ್ತೀನಿ ನಾನು ಅಳ್ಬಾರ್ದು ಡಾರ್ಲಿಂಗ್ ಡೋಂಟ್ ಕ್ರೈ ರೆಡಿ ಗೇಮ್ ಆಡೋಣವಾ ಗೀತಾ ಅವರೇ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮಗಳಲ್ಲಿ ನೀವು ಕಾನ್ಫಿಡೆನ್ಸ್ ತುಂಬ್ತಾ ಇದ್ದೀರಾ ತುಂಬಾ ಮುಖ್ಯವಾದ್ದು
ಯಾಕಂದ್ರೆ ನಮ್ಮಂತವ್ರು ತುಂಬಾ ಬೇಗ ಕುಗ್ಗೋಗ್ತಿವಿ, ಯಾಕಂದ್ರೆ ಕುಗ್ಸೋರ್ ಅಕ್ಕಪಕ್ಕ ಅಷ್ಟೊಂದ್ ಜನ ದುಂಡಿಯಾಗಿರ್ತಾರ ನಮ್ಗೆ. ಹಾಗಾಗಿ ನೀವು ಅವ್ರಿಗೆ ಕಾನ್ಫಿಡೆನ್ಸ್ ಕೊಡ್ತಾ ಇದೀರಾ, ತುಂಬಾನೇ ಖುಷಿ ಆಯ್ತು. ಹೀಗೆ ಅವ್ರನ್ನ ಹುರಿದುಂಬಿಸ್ತಾ ಇರಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೀತಾ ಅವರೇ. ಇಲ್ಲಿ ಒಂದ್ಸಲ ಸ್ಮೈಲ್ ಕೊಡಿ ನಂಗೆ. ಯಾರ ಆಡ್ತಾರ ನಿಮ್ ಜೊತೆ? ನನ್ನ ಸಿಸ್ಟರ್. ಸಿಸ್ಟರಾ, ಬನ್ನಿ ಶ್ರೇಷಾ. ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ಮಾಡಿ ಮಾಡಿ ಮಾಡಿ, ಫಸ್ಟ್ ಫಸ್ಟ್ ಆಗಿ ಒಂದು, ಹಾ ತಕ್ಷಣ ತಕ್ಷಣ ಹಾಕಿ ಬಾಲ್ಗಳನ್ನ. ಕಾವ್ಯ ಹಾಗೂ ತ್ರಿಷಾ ಅವರು ಸೇರಿ ಎರಡು ಲೋಟದಲ್ಲಿ ಬಾಲ್ಗಳನ್ನ ಕ್ಯಾಚ್ ಮಾಡಿದ್ದಾರೆ. ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ತ್ರಿಷಾ. ಥ್ಯಾಂಕ್ ಯು. ಕೊರೋನಾ ವಿರುದ್ಧದ ಸಮರದಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ತಪ್ಪದೆ ಕಡ್ಡಾಯವಾಗಿ ಮಾಸ್ಕ್ ನ ಧರಿಸಬೇಕು, ಸಾಮಾಜಿಕ ಅಂತರವನ್ನ ಕಾಯ್ಕೊಳ್ಬೇಕು, ಎಲ್ಲೇ ಹೋದ್ರೂ ಹ್ಯಾಂಡ್ ಸ್ಯಾನಿಟೈಸರ್ ನ ಪದೇ ಪದೇ ಬಳಸಬೇಕು, ಮನೆಗೆ ಬಂದ ತಕ್ಷಣನೇ ಸಾಬೂನ್ನ ಬಳಸಿ ಕೈಗಳನ್ನ ತೊಳ್ಕೋಬೇಕು, ನಿಮ್ಮ ಸರದಿ ಬಂದಾಗ ತಪ್ಪದೆ ವ್ಯಾಕ್ಸಿನೇಷನ್ ನ ಹಾಕಿಸ್ಕೊಳ್ಳಿ. ಎಲ್ಲರೂ ಒಟ್ಟಾಗಿ ಕೊರೋನಾ ವಿರುದ್ಧದ ಸಮರದಲ್ಲಿ ಗೆಲ್ಲ. ಈಗ ಈ ಆಟ ಆಡಕ್ ಬರ್ತಿರುವಂತಹ ಮುಂದಿನ ಸೂಪರ್ ಸ್ಟಾರ್ ವೇದ. ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ನೋಡ್ಕೊಂಡು ಹಾಕಿ ವೇದ. ಸೂಪರ್ ಸ್ಟಾರ್ ವೇದ ಹಾಗೂ ಜಗದೀಶ್ವರ್ ಅವರು ಸೇರಿ ಎರಡು ಸೆಟ್ ಐದೈದು ಲೋಟಗಳಲ್ಲಿ ಬಾಲ್ ನ ಹಿಡಿದಿದ್ದಾರೆ. ಹಾಗಾಗಿ ಜೋರಾದ ಚಪ್ಪಾಳೆ, ಇವರೇ ಈ ಸುತ್ತಿನ ವಿನ್ನರ್. ಹತ್ತು ಲೋಟಗಳಲ್ಲಿ ಬಾಲ್ಗಳನ್ನ ಹಿಡಿದು ಈ ಸುತ್ತಿನ ವಿಜೇತರಾಗಿದ್ದಾರೆ ನಮ್ಮ ಸೂಪರ್ ಸ್ಟಾರ್ ವೇದ ಹಾಗೂ ಜಗದೀಶ್ವರ್ ಅವರು. ಅವ್ರಿಗೆ ಸಿಗ್ತಿರೋ ಅಂತ ಬಹುಮಾನ ಈ ಏರ್ ಕೂಲರ್. ಕಾಂಗ್ರಾಚುಲೇಷನ್, ಸೂಪರ್. ಗೆಲ್ಲಿಸ್ಬಿಟ್ರಿ ಅಕ್ಕನ್ನ. ಇಲ್ಲ ಅಂದ್ರೆ ಮನೇಲಿ ಬಿಡ್ತೀರಾ? ಚೆನ್ನಾಗ್ ಆಡ್ಬೇಕು ನನ್ ಜೊತೆ ಅಂತ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದೆ. ಹಂಗೆ ಮನೇಲಿ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ವಿ. ಎಷ್ಟೆಲ್ಲ ಪ್ರಿಪೇರ್. ಏನ್ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದ್ರಿ? ಇಲ್ಲಿಂದ ಅಲ್ಲಿಗೆ ಓಡೋದು, ಬೇಗ ಬೇಗ ಓಡೋದು ಆತರ. ಹಿಂಗೆಲ್ಲ ತಯಾರಿ ಮಾಡ್ಕೊಂಡ್ ಬರ್ತಾರೆ ಸೂಪರ್ ಸ್ಟಾರ್ಗೆ? ವಾವ್, ತುಂಬಾ ಖುಷಿ ಆಯ್ತು. ಅಂದ್ರೆ ಅಷ್ಟು ಸೀರಿಯಸ್ ಆಗಿ ತಯಾರಿ ಮಾಡ್ಕೊಂಡು ಬರ್ತಿರಲ್ಲ, ಅದಕ್ಕೆ ನಮಗೆ ಎಪಿಸೋಡ್ ಇಂದ ದಿನ ನೋಡ್ಕೊಂಡ್ ಬರ್ತಿದ್ದೀನಿ. ಸೊ ಗೆಲ್ಲೇಬೇಕು ಅನ್ಕೊಂಡ್ ಬಂದಿದ್ದೀನಿ. ಗೆದ್ಬಿಟ್ರಲ್ಲ ಇವಾಗ.
ನೀವೆಲ್ಲರೂ ಇಷ್ಟೋ ಪ್ರೀತಿ ಕೊಡೋದ್ರಿಂದನೇ ನಾವು ಎಲ್ಲ ಮನೆಗಳಿಗೂ ತಲುಪಿದೀವಿ. ಆ್ಯಂಡ್ ನಮಗೆ ತುಂಬಾನೇ ಖುಷಿ ಇದೆ ದಟ್ ಈ ನುಡಿ ಕನ್ನಡ ಆಗಲಿ ಅಥವಾ ಈ ಥರ ಆಟಗಳೆಲ್ಲ ಎಲ್ಲರೂ ಆಡ್ತಿದ್ದಾರೆ ಅಂತ ನಮಗೂ ತಿಳಿದು ಬಂದಿದೆ. ಆ್ಯಂಡ್ ಮಾರ್ಕೆಟ್ ಲೂಟಿ ಅಂತೂ ಎಲ್ಲರಿಗೂ ಫೇವ್ರೇಟ್. ನಂಗಲ್ವಾ ತುಂಬ ಫೇವ್ರೇಟ್ ಆಗಿ ಹೋಗ್ತಾರಲ್ಲ ನೆಕ್ಸ್ಟ್ ಇವಾಗ ನೀವು ಅಲ್ಲೂ ಲೂಟಿ ಮಾಡಿ. ಅದಕ್ಕೋಸ್ಕರನೇ ಅವ್ನಿಗೆ ಹೇಳಿದ್ದೀನಿ ಅದಕ್ಕೆ ರೌಂಡ್ ನಾನು ಹೋಗ್ಲೇಬೇಕು ಅಂತ. ಬಚಾವಮ್ಮ ನೀನು ಜೀವ ಉಳಿತು ನಿಮ್ದು ಇವತ್ತು ಸೂಪರ್ ಇಲ್ಲಾಂದ್ರೆ ಬಂದಿರೋ ಪರಕೆಗಳು. ಥ್ಯಾಂಕ್ ಯು ಸೋ ಮಚ್ ಕಂಗ್ರಾಚುಲೇಷನ್ಸ್ ಬನ್ನಿ ವೇದವರೆ. ಈ ಆಟದ ನಿಯಮದ ಪ್ರಕಾರ ಯಾರು ಮೂರನೇ ಸ್ಥಾನದಲ್ಲಿ ಬರ್ತಾರೋ ಅವರು ಈ ವೇದಿಕೆಯಿಂದ ಎಲಿಮಿನೇಟ್ ಆಗಿ ಹೋಗ್ತಾರೆ. ಇವತ್ತು ಈ ವೇದಿಕೆಯಿಂದ ಎಲಿಮಿನೇಟ್ ಆಗಿ ಹೋಗ್ತಿರೋರು ಸೂಪರ್ ಸ್ಟಾರ್ ಕಾವ್ಯ. ಕಾವ್ಯ ಅವರೇ ಹೇಗಿತ್ತು ನಿಮ್ಮ ಅನುಭವ ನಮ್ಮ ವೇದಿಕೆಯಲ್ಲಿ? ಎಂಜಾಯ್ ಮಾಡಿದ್ರಾ? ಅಬ್ಸಲ್ಯೂಟ್ಲಿ ವಂಡರ್ಫುಲ್. ನಮ್ಗಂತೂ ತುಂಬಾನೇ ಖುಷಿ ಇದೆ. ನಿಮ್ಮನ್ನ ಕಳ್ಸ್ಕೊಡಕ್ ಮುಂಚೆ ಐ ರಿಯಲಿ ವಾಂಟ್ ಟು ಟೆಲ್ ಯು, ಸೌಂದರ್ಯ ಅನ್ನೋದು ನಮ್ಮ ತನದಲ್ಲಿದೆ. ನಾವ್ ಯಾವ ಬಣ್ಣ ಇದೀವಿ, ನಮ್ಮ ದೇಹ ಯಾವ ಆಕಾರ, ಅಥವಾ ನಮ್ಮ ಹತ್ರ ಎಷ್ಟು ದುಡ್ಡಿದೆ ಅದ್ರಲ್ಲಿಲ್ಲ. ಓಕೆನಾ? ಸೊ ಅದನ್ನ ಉಳಿಸ್ಕೊಳ್ಳಿ ನೀವು, ಕಾನ್ಫಿಡೆಂಟ್ ಆಗಿರಿ ಯಾವಾಗ್ಲೂ. ಓಕೆ, ಆಲ್ ದ ಬೆಸ್ಟ್ ಲೈಫ್ ಅಲ್ಲಿ, ತುಂಬಾ ಮುಂದೆ ಬನ್ನಿ ನೀವು. ಥ್ಯಾಂಕ್ ಯು. ಥ್ಯಾಂಕ್ ಯು ಕಾವ್ಯ, ಥ್ಯಾಂಕ್ ಯು ಸೋ ಮಚ್. ಬನ್ನಿ. ಹೋಗ್ತಾ ಇದೀವಿ ನಮ್ಮ ಸೂಪರ್ ಡೂಪರ್ ಬಂಪರ್ ಸುತ್ತಿಗೆ, ಅದೇ ಮಾರ್ಕೆಟ್ ಲೂಟಿ. ರೆಡಿ ಇದ್ದೀರಾ ಇಬ್ರು? ಬನ್ನಿ ಹಾಗಾದ್ರೆ. ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ಇನ್ನೂ 15 ಸೆಕೆಂಡ್ ಇದೆ, ಬಿಟ್ಬಿಡಿ ಬಿಟ್ಬಿಡಿ ಅದನ್ನೆಲ್ಲ ಬಿಡಿ, ಓಡಿ. 10 ಸೆಕೆಂಡ್, 10 ಸೆಕೆಂಡ್. 5, 4, 3, 2, 1. ಏನ್ಸಕ್ ಶುರು ಮಾಡೋಣ ಬನ್ನಿ, ಹಂಗಾರೆ ಶುರು ಮಾಡಿ. ನಾಲ್ಕು 35, ವೆರಿ ಗುಡ್. ನಮ್ಮ ಸೂಪರ್ ಸ್ಟಾರ್ ವೇದ ಅವರು 35 ಮನೆ ಐಟಮ್ಗಳನ್ನ ಲೂಟಿ ಹೊಡೆದಿದ್ದಾರೆ. ಚಪ್ಪಾಳೆ ಹೆಣ್ಸಣ ಶುರು ಮಾಡಿ. ನಾಲ್ಕು 35. ನಮ್ಮ ಸೂಪರ್ ಸ್ಟಾರ್ ಚೈತ್ರ ಅವರು ಕೂಡ 35 ಮನೆ ಐಟಮ್ಗಳನ್ನ ಲೂಟಿ ಹೊಡೆದಿದ್ದಾರೆ. ಹಾಗಾಗಿ ಟೈ ಆಗಿರೋದ್ರಿಂದ ಇಬ್ರಿಗೂ ಮತ್ತೆ 20 ಸೆಕೆಂಡ್ಗಳ ಕಾಲಾವಕಾಶ ಕೊಡ್ತೀವಿ. ಯಾರು ಜಾಸ್ತಿ ಮನೆ ಐಟಮ್ಗಳನ್ನ ಮತ್ತೆ ಲೂಟಿ ಹೊಡಿತಾರೋ ಅವರು ವಿಜೇತರಾಗ್ತಾರೆ. ಓಕೆನಾ? ಬನ್ನಿ, ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ಶುರು ಮಾಡಿ. 1, 2, 3, 4, 5, 6, 7, 8, 9. ಓಕೆ, 1, 2, 3, 4, 5, 6. 20 ಸೆಕೆಂಡ್ಗಳ ಟೈ ಬ್ರೇಕರ್ ಸುತ್ತನ್ನ ಕೊಟ್ಮೇಲೆ ನಮ್ಮ ಸೂಪರ್ ಸ್ಟಾರ್ ವೇದ ಅವರು ಎಕ್ಸ್ಟ್ರಾ 9 ಐಟಮ್ಗಳನ್ನ ಲೂಟಿ ಹೊಡೆದಿರೋದ್ರಿಂದ ಅವರು ಈ ಸುತ್ತಿನ ವಿಜೇತರಾಗ್ತಿದ್ದಾರೆ. ಜೋರಾದ ಚಪ್ಪಾಳೆ.
ಚೈತ್ರ ಅವರೇ, ನಿಮ್ಮ ಅನುಭವ ಹೇಗಿತ್ತು ನಮ್ಮ ವೇದಿಕೆಯಲ್ಲಿ? ತುಂಬಾ ಖುಷಿ ಆಯ್ತು. ಗೆದ್ದಿಲ್ಲ ಅಂದ್ರೂ ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್. ನೋಡಿ, ನೀವು ಬಂದಿದ್ರಿ ಅಂತ ನನ್ನ ಲೈಫಲ್ಲಿ ನಾನು ಮರೆಯೋದಿಲ್ಲ ಅಲ್ವಾ? ಯಾಕಂದ್ರೆ ಅಷ್ಟು ಎಂಥೂಸಿಯಾಸ್ಟಿಕ್ ಬಂಚ್ ನೀವು ಮೂರ್ ಜನನು. ಚೆನ್ನಾಗಿತ್ತು ನಿಮ್ಮೆಲ್ಲರ ಜೊತೆ ಆಟ ಆಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಚೈತ್ರ. ಆಲ್ ದಿ ಬೆಸ್ಟ್ ನಿಮ್ಮ ಜೀವನಕ್ಕೆ. ಇವತ್ತು ಮಾರ್ಕೆಟ್ ಲೂಟಿ ಸುತ್ತಿನ ವಿಜೇತ್ರ ಆಗೋದ್ರ ಜೊತೆಗೆ ಈ ಸಂಚಿಕೆಯ ಸುವರ್ಣ ಸೂಪರ್ ಸ್ಟಾರ್ ಅನ್ನೋ ಬಿರುದನ್ನ ಪಡಿತಾ ಇದ್ದಾರೆ ನಮ್ಮ ಸೂಪರ್ ಸ್ಟಾರ್ ವೇದ. ಜೋರಾದ ಚಪ್ಪಳೆ. ಅನುಭವ ತುಂಬಾ ತುಂಬಾ ಖುಷಿ ಆಯ್ತು ಬಂದಿದ್ದು. ಫಸ್ಟ್ ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು, ಅದ್ರಲ್ಲಿ ಇಷ್ಟೆಲ್ಲ ಗೆದ್ದಿರೋದಕ್ಕೆ ಇನ್ನ ಖುಷಿ ಆಯ್ತು ನಂಗೆ. ಅಂದ್ರೆ ಎಲ್ಲಾ ಎಪಿಸೋಡ್ ನೋಡಿದಿಕ್ಕೆ, ಮನೆ ಪಾರ್ಟಿಸಿಪೇಟ್ ಮಾಡಿದಿಕ್ಕೆ, ಪ್ರತಿ ಸುತ್ತಲೂ ಇವರೇ ಗೆದ್ದಿರೋದು ನೋಡಿ. ಕನ್ನಡ, ಆಮೇಲೆ ಫಿಲ್ಮಿ ಕುರುಕ್ಷೇತ್ರ, ಆಮೇಲೆ ಸೂಪರ್ ಕಿಲಾಡಿ, ಅದಾದ್ಮೇಲೆ ಮಾರ್ಕೆಟ್ ಲೂಟಿ, ಅಷ್ಟು ಗೆದ್ಕೊಂಡು ಕ್ರೌನ್ ಗೆದ್ಕೊಂಡು ಮನೆಗೆ ಹೋಗ್ತಿದ್ದಾರೆ. ಖುಷಿನಾ? ತುಂಬಾ ಖುಷಿ. ಇವ್ರ ಮೂರು ಜನ ಇಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ನಮ್ ಕಡೆಯಿಂದ ಒಂದು ಪ್ರಮಾಣ ಪತ್ರ ನೀಡ್ತಾ ಇದೀವಿ. ಬಂದು ಇಷ್ಟೆಲ್ಲ ಬಹುಮಾನ ಗೆಲ್ಬೇಕು ಅಂದ್ರೆ ತುಂಬಾನೇ ಸುಲಭ. ನಿಮ್ಮ ಜೀವನದ ಕಿರು ಪರಿಚಯದ ವಿಡಿಯೋನ ರೆಕಾರ್ಡ್ ಮಾಡಿ ಸ್ಕ್ರೀನ್ ಮೇಲೆ ಬರ್ತಿರುವಂತ ವೆಬ್ಸೈಟ್ ಅಡ್ರೆಸ್ ಗೆ ಅಪ್ಲೋಡ್ ಮಾಡಿದ್ರೆ ಸಾಕು. ಈ ವೇದಿಕೆಯಲ್ಲಿ ನಿಮಗಾಗಿ ಇಷ್ಟೆಲ್ಲಾ ಬಹುಮಾನಗಳ ಜೊತೆ ನಾನು ಕಾಯ್ತಾ ಇರ್ತೀನಿ. ನೋಡ್ತಾ ಇರಿ ಸುವರ್ಣ ಸೂಪರ್ ಸ್ಟಾರ್ ಸಂಜೆ 4:30ಕ್ಕೆ. ಮರೀದೆ ಕಡ್ಡಾಯವಾಗಿ ಮಾಸ್ಕ್ ನ ಧರಿಸಿ, ನಾವು ಕೂಡ ಅಷ್ಟೇನೆ. ಶೂಟಿಂಗ್ ಮಾಡ್ಬೇಕಾದ್ರೆ ಎಲ್ಲಾ ಸುರಕ್ಷತಾ ಕ್ರಮಗಳನ್ನ ಕೈಗೊಂಡಿದೀವಿ. ಮತ್ತೆ ಸಿಗೋಣ ಅಲ್ಲಿವರೆಗೂ. ಟಾಟಾ ಬಾಬಾ ಆ್ಯಂಡ್ ಸಿ ಯು.